ಎಲ್ಲರೂ ಅವರೇ. ಯಾಕಂತ ಹೇಳಿದ್ರೆ ಬಿಜೆಪಿಯವರು ವಿಷಕನ್ಯೆ ಅಂದ್ರು, ಕಾಂಗ್ರೆಸ್ನವರು ವಿಷದ ಹಾವು ಅಂತಂದ್ರು, ಮಾತು ಮನೆ ಕೆಡಿಸ್ತು ಅಂತಾರೆ. ಆದರೆ ಈ ರಾಜಕೀಯ ನಾಯಕರುಗಳ ಹೇಳಿಕೆಗಳಿದೆಯಲ್ಲ, ಅದು ವ್ಯಕ್ತಿತ್ವ ವಧೆ ಮಾಡ್ತಾ ಇದೆ. ಹಾಗಾಗಿ ನಾವು ಆಡುವ ಮಾತು ಹೇಗಿರಬೇಕು, ಕೊಡುವಂತಹ ಹೇಳಿಕೆಗಳು ಹೇಗಿರಬೇಕು, ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾ ಅಥವಾ ಮಾತಾಡೋದಕ್ಕೆ ಬೇರೆಯೇ ಮಾತಿರುತ್ತಾ, ಎಲ್ಲದರ ಬಗ್ಗೆ ಮಾತಾಡೋಣ, ಚರ್ಚೆ ಮಾಡೋಣ, ನಾವು ಹೇಗೆ ಮಾತಾಡಬೇಕು ಅಂತ ತಿಳ್ಕೊಳ್ಳೋಣ. ಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ. ಇನ್ನೊಬ್ಬರನ್ನು ಹೀಗಳೆಯುವ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ಯಾವ ರೀತಿಯ ಚರ್ಚೆಯನ್ನು ನಡೆಸಬೇಕು, ಯಾವ ರೀತಿ ಅಭಿವೃದ್ಧಿ ಕುರಿತಂತೆ ರಾಜಕೀಯ ನಾಯಕರುಗಳು ಹೇಳಿಕೆ ಕೊಡಬೇಕು, ಇದರ ಬಗ್ಗೆ ನಾವು ಕ್ಲಾಸನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾತು ಹೇಗಿರಬೇಕು, ರಾಜಕೀಯ ನಾಯಕರುಗಳ ಮಾತು ಹೇಗಿರಬೇಕು, ಅದಕ್ಕೆ ಪ್ರತ್ಯುತ್ತರ ಅನ್ನೋದು ಹೇಗಿರಬೇಕು, ಎಲ್ಲವನ್ನು ತಿಳ್ಕೊಳ್ಳೋಣ, ಚರ್ಚೆ ಮಾಡೋಣ. ನಾನು ದಿವ್ಯಾಶ್ರೀ. ಈಗಾಗಲೇ ಹೇಳಿದಂತೆ ಬಿಜೆಪಿಯವರು ವಿಷಕನ್ಯೆ ಅಂದರು, ಕಾಂಗ್ರೆಸ್ನವರು ವಿಷದ ಹಾವು ಅಂದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಾತಾಡಿದರು ಎಲ್ಲವನ್ನು ನೀವು ತಿಳ್ಕೊಂಡಿದ್ದೀರಿ. ಅದಕ್ಕೆ ಯತ್ನಾಳ್ ಮಾತನಾಡಿದ್ದಾರೆ, ಏನು ಮಾತನಾಡಿದ್ದಾರೆ, ಪ್ರತ್ಯುತ್ತರ ಏನು ಕೊಟ್ಟಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಡ್ಬರೋಣ. ಮೋದಿ ಒಬ್ಬ ಒಂದು ಕಡೆ, ಇಡೀ ಅಪೋಸಿಷನ್ ಒಂದು ಕಡೆ, ಈ ಮೋದಿನೇ ಸಾಕು ಎಲ್ಲರಿಗೆ. ಹೌದಪ್ಪ, ನೀವು ಒಬ್ಬನೇ ಸಾಕು ದೇಶಕ್ಕೆ ಮುಗಿಸೋಕ್ಕೆ, 10 ಮಂದಿ ಅದಕ್ಕೆ ಬೇಕು. ಹಾಂ, ದೇಶಕ್ಕೆ ಮುಗಿಸೋಕೆ ನೀವು ಒಬ್ಬನೇ ಸಾಕಲ್ಲ. ಈಗ ನೀವು ಒಂದು ಲೀಟರ್ ಹಾಲಿನಲ್ಲಿ ಸ್ವಲ್ಪ ಈ ನೀವು ಗೊಬ್ಬರ ಸ್ವಲ್ಪ ಹಾಕಿದ್ರೆ ಅಥವಾ ಹಂಡಿ ಹಾಕಿದ್ರೆ ಸಾಕು, ಕೆಟ್ಟೋಗ್ತದೆ. ಅದಕ್ಕೇನು ದೊಡ್ಡದು ಇದು ಬೇಕಾಗಿಲ್ಲಲ್ಲ. ಹಂಗೆ ನೀವು ಒಬ್ಬನೇ ಸಾಕು ದೇಶ ಹಾಳು ಮಾಡೋಕೆ ನಿಮ್ಮ ಈ ತತ್ವದಿಂದ, ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ, ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ತು ನೀವೇನಾದರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದರೆ ಈ ವಿಷದ ಹಾವಿದ್ದಂಗೆ. ನೀವಂದರೆ ಇದು ವಿಷ ಅದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದಾನೋ ಎಲ್ಲೋ, ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂಥೇಳಿ ಆ ವಿಷಯವನ್ನು ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಹಾಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡಬೇಕು ಈಗ ದೇಶಕ್ಕಾಗಿ. ಪ್ರಧಾನಮಂತ್ರಿ ಮೋದಿಯವ್ರನ್ನ ಇಡೀ ಜಗತ್ತು ತಗೊಂಡದು. ಅಮೇರಿಕಾ ಒಂದು ಕಾಲದಲ್ಲಿ ವೀಸಾ ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳನ್ನು ಕೆಂಪು ಹಾಸಿಗೆ ಮೂಲಕ ಸ್ವಾಗತ ಮಾಡಿ ಹಗಲ ಮೇಲೆ ಕೈ ಹಾಕೊಂಡು ಹೋಗುವಂಥ ಒಂದು ವಿಶ್ವದ ನಾಯಕರಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನಾಗರ ಹಾವಿಗೆ ಹೋಲಿಸ್ತಾರೆ, ವಿಷ ಕಚ್ತಾರತ್ತೆ. ನಿಮ್ಮ ಪಾರ್ಟಿ ನೀವೇನು ಯಾರ ಮ್ಯಾಗ ಕುಣಿಲ ಕತ್ತಿರಲ್ಲ. ಸೋನಿಯಾ ಗಾಂಧಿ ಏನು ವಿಷಕನ್ನೇ ಏನಂಗಾದ್ರೆ ಈ ದೇಶ ಹಾಳು ಮಾಡೋಣಂತ ಚೀನಾ ಮತ್ತು ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡುವಂಥ ಸೋನಿಯಾ ಗಾಂಧಿ ಚೀನಾ ಮತ್ತು ಪಾಕಿಸ್ತಾನದ ನೆರವು ಬೆಳೆದೊಬ್ಬ ಮಣಿಶಂಕರಯ್ಯರು ಏನಂತೇಳಿ ಪಾಕಿಸ್ತಾನದವ್ರು ಎಲ್ಲ ಬಂದು ಈ ನರೇಂದ್ರ ಮೋದಿನ ಇಳಿಸ್ಬೇಕು ಅನ್ನೋಂಥ ಸಂದೇಶ ಕೊಟ್ಟ. ಒಬ್ಬ ಚಹಾ ಮಾರೋ ಈ ದೇಶದ ಪ್ರಧಾನಮಂತ್ರಿಯಾಗಿ ಏನಂತೇಳಿ ಅಪಮಾನ ಮಾಡ ಏನಾಯಿತು. ಕಾಂಗ್ರೆಸ್ ವಿರೋಧ ಪಕ್ಷಕ್ಕೆ ಸಹಿತ ಅರ್ಹತೆಯಲ್ಲ. ಇವತ್ತು ಖರ್ಗೆ ಅವರ ಹೇಳಿಕೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅಪಮಾನ ಮಾಡುವಂಥ. ಮೋದಿ ಒಬ್ಬ ಒಂದು ಕಡೆ, ಇಡೀ ಅಪೋಸಿಷನ್ ಒಂದು ಕಡೆ, ಈ ಮೋದಿನೇ ಸಾಕು ಎಲ್ಲರಿಗೆ. ಹೌದಪ್ಪ, ನೀವು ಒಬ್ಬನೇ ಸಾಕು ದೇಶಕ್ಕೆ ಮುಗಿಸೋಕ್ಕೆ, 10 ಮಂದಿ ಅದಕ್ಕೆ ಬೇಕು. ಹಾಂ, ದೇಶಕ್ಕೆ ಮುಗಿಸೋಕೆ ನೀವು ಒಬ್ಬನೇ ಸಾಕಲ್ಲ. ಈಗ ನೀವು ಒಂದು ಲೀಟರ್ ಹಾಲಿನಲ್ಲಿ ಸ್ವಲ್ಪ ಈ ನೀವು ಗೊಬ್ಬರ ಸ್ವಲ್ಪ ಹಾಕಿದ್ರೆ ಅಥವಾ ಹಂಡಿ ಹಾಕಿದ್ರೆ ಸಾಕು, ಕೆಟ್ಟೋಗ್ತದೆ. ಅದಕ್ಕೇನು ದೊಡ್ಡದು ಇದು ಬೇಕಾಗಿಲ್ಲಲ್ಲ. ಹಂಗೆ ನೀವು ಒಬ್ಬನೇ ಸಾಕು ದೇಶ ಹಾಳು ಮಾಡೋಕೆ ನಿಮ್ಮ ಈ ತತ್ವದಿಂದ, ನಿಮ್ಮ ಐಡಿಯಾಲಜಿ ಏನಿದೆ, ನಿಮ್ಮ ವಿಚಾರಧಾರೆ ಏನಿದೆ ಅದು ಬಹಳ ಕೆಟ್ಟಿರೋದ್ರಿಂದ ಅದು ದೇಶಕ್ಕೆ ಹಾಳು ಮಾಡ್ತಾ ಇದೆ. ಮತ್ತು ನೀವೇನಾದರೂ ತಪ್ಪು ತಿಳ್ಕೊಂಡ್ರಿ, ಮೋದಿ ಅಂದರೆ ಈ ವಿಷದ ಹಾವಿದ್ದಂಗೆ. ನೀವಂದರೆ ಇದು ವಿಷಯ ಆದ ಇಲ್ಲ ನೋಡೋಣ, ಸ್ವಲ್ಪ ನೆಕ್ ನೋಡೋಣ ಅಂತ ನೆಕ್ಕಕ್ಕೆ ಹೋಗಿರಿ, ನೆಕ್ಕರು ಸತ್ತ. ಇಲ್ಲ ಇದು ವಿಷ ಅದಾನೋ ಎಲ್ಲೋ, ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ, ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂಥೇಳಿ ಆ ವಿಷವನ್ನು ನೆಕ್ ನೋಡಿದ್ರೆ ನೀವು ಮಲಗೇ ಬಿಡ್ತೀರಲ್ಲೇ. ಹಾಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡಬೇಕು ಈಗ ದೇಶಕ್ಕಾಗಿ. ಪ್ರಧಾನಮಂತ್ರಿ ಮೋದಿಯವ್ರನ್ನ ಇಡೀ ಜಗತ್ತು ತಗೊಂಡದು. ಅಮೇರಿಕಾ ಒಂದು ಕಾಲದಲ್ಲಿ ವೀಸಾ ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳನ್ನ ಕೆಂಪು ಹಾಸಿಗೆ ಮೂಲಕ ಸ್ವಾಗತ ಮಾಡಿ ಹಗಲ ಮೇಲೆ ಕೈ ಹಾಕೊಂಡು ಹೋಗುವಂಥ ಒಂದು ವಿಶ್ವದ ನಾಯಕರಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನಾಗರ ಹಾವಿಗೆ ಹೋಲಿಸ್ತಾರೆ, ವಿಷ ಕಚ್ತಾರತ್ತೆ. ಇಬ್ಬರ ಮಾತನ್ನು ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ. ಇನ್ನೊಬ್ಬರ ವ್ಯಕ್ತಿತ್ವವನ್ನು ವಧೆ ಮಾಡುವ ಏಕೈಕ ಉದ್ದೇಶದಿಂದ ಕೊಡುವಂತಹ ಈ ಹೇಳಿಕೆಗಳು ಏನಿದೆ, ಸ್ವತಃ ಅವರ ವ್ಯಕ್ತಿತ್ವವನ್ನು ಸರ್ವನಾಶ ಮಾಡ್ತಾ ಇದೆ. ಮುಂದ್ಗಡೆ ಕೂತ್ಕೊಂಡು ನಾಲ್ಕು ಜನ ಚಪ್ಪಾಳೆ ಹೊಡಿಬೋದು, ಅಷ್ಟೇ ಬಿಟ್ಟರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಜ ವ್ಯಕ್ತಿತ್ವ ಅಳಿತಾರೆ ಜನ, ಯತ್ನಾಳ್ ಅವರ ನಿಜ ವ್ಯಕ್ತಿತ್ವವನ್ನು ಅಳಿತಾರೆ ಜನ. ಇದರ ಅರಿವಿಲ್ಲದೆ ಮಾತನಾಡುವಂತಹ ಮಾತುಗಳಿದೆಯಲ್ಲ, ಅದರ ಬಗ್ಗೆ ಪರಿವೇ ಇಲ್ಲದೆ ಮೈಕ್ ಸಿಕ್ಕಿದೆ ಅಂತ ಮಾತಾಡ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಮಾತಾಡೋದೇ ಆದರೆ ಬೇಕಾದಷ್ಟು ವಿಷಯಗಳಿದೆ. ಮಾತಾಡೋದೇ ಆದರೆ ಅಭಿವೃದ್ಧಿ ವಿಚಾರವಾಗಿ ಮಾತಾಡಲಿ, ಬೆಲೆ ಏರಿಕೆ ವಿಚಾರವಾಗಿ ಮಾತಾಡಲಿ, ಅಥವಾ ಮೀಸಲಾತಿ ವಿಚಾರ ಇದೆ ಅದರ ಬಗ್ಗೆ ಮಾತಾಡ್ತಾರ, ಖಂಡಿತ ಮಾತಾಡಲಿ. ಅದನ್ನು ಬಿಟ್ಟು ಇನ್ನೊಬ್ಬರ ವ್ಯಕ್ತಿತ್ವವನ್ನು ಹೀಗಳೆಯುವಂತಹ ಪ್ರಯತ್ನದಲ್ಲಿ ಮೈಕ್ ಹಿಡ್ಕೊಂಡು ಇಷ್ಟು ಘಂಟಾಘೋಷವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಏನು ಅದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗಾಗಲೇ ಸಿದ್ಧರಾಗಿದ್ದಾರೆ. ಅವರ ಅಭಿಪ್ರಾಯ ಏನು, ನಮ್ಮ ಮಾತು ಹೇಗಿರಬೇಕು, ಚುನಾವಣೆಯ ಹೊಸ್ತಿಲಲ್ಲಿ ಮೈಕ್ ಇದೆ ಅಂತ ಹಾಗಾದರೆ ಏನಾದರೂ ಮಾತಾಡ್ಬೋದಾ? ಕಾಂಗ್ರೆಸ್ನವರು ಇದಕ್ಕೆ ಉತ್ತರ ಕೊಡ್ತಾರೆ, ಬಿಜೆಪಿಯವರು ಉತ್ತರ ಕೊಡ್ತಾರೆ, JDSನವರು ಉತ್ತರ ಕೊಡ್ತಾರೆ, AAPಯವರು ಉತ್ತರ ಕೊಡ್ತಾರೆ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ AAP ವಕ್ತಾರರಾಗಿರುವಂತಹ ಕುಮಾರ್ ಮತ್ತಿಕೇರಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಕಾಂಗ್ರೆಸ್ ವಕ್ತಾರರಿದ್ದಾರೆ ರಘು ದೊಡ್ಡೇರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರೆ ಪ್ರಶಾಂತಿಯವರು ಝೂಮ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ನಿಮಗೆ ಮೇಡಮ್. ನಮಸ್ಕಾರ. ರೈಟ್, ಕುಮಾರ್ ಅವರಿಂದನೇ ಆರಂಭ ಮಾಡ್ತೀನಿ. ಮೈಕ್ ಇದೆ, ಮಾತಾಡಕ್ಕೆ ಬರುತ್ತೆ, ಚುನಾವಣೆ, ನಾಲ್ಕು ಚಪ್ಪಾಳೆ ಬೇಕು, ವೋಟ್ ಬೇಕು, ಏನು ಬೇಕಾದರೂ ಮಾತಾಡ್ಬೋದಾ? ಏನಾಗಿದೆ ಅಂದರೆ ಇವತ್ತಿನ ರಾಜಕಾರಣ ಹಿರಿಯ ನಾಯಕರು, ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹಿರಿಯ ನಾಯಕರು, ಹಾಗೂ ಯತ್ನಾಳ್ ಕೂಡ ಹಿರಿಯ ನಾಯಕರು. ಅವ್ರಿಗೇನಂದ್ರೆ ಚುನಾವಣೆ ಗೆಲ್ಲದೇ ಮಾನದಂಡ ಆಗಿದೆ. ಯಾವ್ದಾರು ರಾಜ್ಯದ್ದು ಮತ್ತು ನಮ್ಮ ಭಾರತದವ್ರಿಗೆ ಭವಿಷ್ಯ ಬೇಕಾಗಿಲ್ಲ. ಭವಿಷ್ಯದಲ್ಲಿ ನಾವು ನಂಬರ್ 1 ಆಗ್ಬೇಕು, ಉಜ್ವಲವಾಗಬೇಕು, ಭಾರತ ಎಲ್ಲಾದ್ರೂ ಯಾವ್ದ್ರಲ್ಲೂ ಅವಲಂಬನೆ ಆಗಬಾರ್ದು, ನಾವು ಅವಲಂಬಿತರಾಗಬಾರ್ದು, ನಮ್ಮ ರಾಷ್ಟ್ರವನ್ನು ಬೇರೆ ರಾಷ್ಟ್ರಗಳು ಅವಲಂಬಿತವಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರವನ್ನು ಕೊಂಡೊಯ್ಯಬೇಕಾಗಿದೆ. ಇವತ್ತಿನ ದಿನ ನೋಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ವಿಷ ಹಾವು ಅಂತೇಳಿ ಪ್ರಧಾನಮಂತ್ರಿ ಅವರಿಗೆ ಹೋಲಿಸ್ತಾರೆ. ಆಮೇಲೆ ವಿಷ ಕನ್ಯೆ ಅಂತೇಳಿ ಯತ್ನಾಳ್ ಅವರು ಸೋನಿಯಾ ಗಾಂಧಿ ಅವರಿಗೆ ಹೋಲಿಸ್ತಾರೆ. ಯಾವ ರೀತಿಯಾಗಿದೆ ರಾಜಕಾರಣ ಇವತ್ತು? ಒಂದು ಒಂದು ಪ್ರಬುದ್ಧವಾದ ಒಂದು ಪ್ರಜ್ಞಾಶೀಲವಂತರಾಗಿ ನಾವು ಮಾತಾಡಬೇಕಾಗುತ್ತೆ, ಪ್ರಬುದ್ಧರಾಗಿ. ಇಲ್ಲೆಲ್ಲ ಕಳ್ಕೊಂಡ್ಬಿಡ್ತಾರೆ ಇಲ್ಲಿ. ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಮಾಡಿತ್ತು ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಹೇಳ್ತಾ ಇದ್ರು, ಅಭಿವೃದ್ಧಿ ಬಗ್ಗೆ ಹೇಳ್ಬೋದಿತ್ತು. ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಹೊರತಾಗಿ ಯಾವ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಜನರನ್ನ ಈ ರೀತಿಯಾಗಿ ಎಲ್ಲರನ್ನು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಚುನಾವಣೆ ಏನಾಗಿದೆ ಅಂತಂದ್ರೆ ಆರೋಗ್ಯಕರ ಚುನಾವಣೆ ಎಲ್ಲೂ ನಡೀತಲ್ಲ. ಇವತ್ತೇನಾಗಿದೆ ಅಂದ್ರೆ ಏನಾರ ಹೇಳಿದ್ರೆ ಅವ್ರು ಉಚಿತವಾಗಿ ಕೊಟ್ಟರು ಅಂತಾರೆ, ಇವ್ರು ಕೊಟ್ಟರೆ ಅವ್ರ ಮೇಲೆ ಹೊರಿಸ್ತಾರೆ. ಇವತ್ತೇನಾಗಿದೆ ಅಂದ್ರೆ ನೋಡಿ, ನಮ್ಮ ಆಮ್ ಆದ್ಮಿ ಪಕ್ಷದ ಪರವಾಗಿ ಈ ರೀತಿಯಾಗಿ ನಾವು ಪ್ರಚಾರನೇ ಮಾಡ್ತಿಲ್ಲ. ಕಳೆದ ನಾವು ಏನು 2 ವರ್ಷ 3 ವರ್ಷದಿಂದ ಮನೆಗೆ ಹೋಗ್ಬಿಟ್ಟು ನಾವು ಪ್ರಚಾರ ಮಾಡ್ತಾ ಇದೀವಿ, ಮನೆಗೆ ಹೋಗಿ ತಲುಪಿಸ್ತಾ ಇದೀವಿ. ಸಂವಿಧಾನಿಕ ದತ್ತವಾಗಿ ಏನೇನು ಸಿಗಬೇಕು, ಒಬ್ಬ ಕಟ್ಟಕಡ ವ್ಯಕ್ತಿಗೂ ಸಿಗಬೇಕು ಭಾರತದಲ್ಲಿ, ಆ ವ್ಯಕ್ತಿಗೆ ಏನೇನು ಇದೆ ಅದು ಉಚಿತವಾದ ವಿದ್ಯಾಭ್ಯಾಸ, ಉಚಿತವಾದ ಆರೋಗ್ಯ ಮತ್ತು ಎಂಪ್ಲಾಯ್ಮೆಂಟ್, ಉದ್ಯೋಗ ಸೃಷ್ಟಿ, ಈ ರೀತಿ, ಮತ್ತೆ ರೈತರಿಗೆ ಯಾವ ರೀತಿ ಇದು ಮಾಡ್ಬೋದು, ಮತ್ತೆ ಮಹಿಳೆಯರ ಸಬಲೀಕರಣ, ಈ ರೀತಿಯಾಗಿ ನಾವು ಮನೆಗೆ ಹೋಗಿ ನಮ್ಮ ಆಮ್ ಆದ್ಮಿ ಪಕ್ಷದಿಂದ ತಿಳಿಸ್ತಾ ಇದೀವಿ. ನಾವು ಅಭಿವೃದ್ಧಿ ಪಥದತ್ತ ಭಾರತವನ್ನು ತಗೊಂಡೋಗಲು ನಾವು ಈ ರೀತಿ ಮಾತಾಡ್ತಿದ್ವಿ. ಬಟ್ ಇವತ್ತೇನಾಗಿದೆ ಅಂದ್ರೆ ದೇಶದ ರಾಜಕಾರಣ ಅವ್ರಿಗೆ ಏನ್ ಮಾತಾಡ್ತಿದೀವಿ ಅಂತ ಗೊತ್ತಾಗ್ತಿಲ್ಲ. ಚುನಾವಣೆ ಅಂದ್ರೆ ಏನು, ಅವ್ರಿಗೆ ಇವ್ರು ಬೈಕೊಳ್ಳೋದು, ಅವ್ರ ಮೇಲೆ ಇವ್ರ ಕೆಸರು ಹಚ್ಚೋದು. ಏನಾಗಿದೆ ಅಂದ್ರೆ ನೈತಿಕತೆ ಹೋಗ್ಬಿಟ್ಟಿದೆ, ಮೌಲ್ಯಾಧಾರಿತ ರಾಜಕಾರಣಿಗಳು ಇಲ್ಲ ಇವತ್ತು. ಆ ರೀತಿ ಆಗ್ಬಿಟ್ಟಿದೆ. ಹಿರಿಯ ನಾಯಕರು ಈ ತರ ಮಾಡಿದ್ರೆ ಇನ್ನು ಮುಂಬರುವಂತ ರಾಜಕಾರಣಿಗಳು, ಯಂಗ್ ಸ್ಟಾರ್ಸ್ ಇರ್ತಾರೆ, ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅದನ್ನು ಯೋಚನೆ ಮಾಡಬೇಕು. ಮಾಡಬೇಕಾಗುತ್ತೆ ಭಾರತವನ್ನು ಎಲ್ಲಿ ಕೊಂಡೊಯ್ತಿದೀವಿ ನಾವು ಈ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅವರು ಸಂವಾದದಲ್ಲಿ ಮಾತಾಡ್ತಾರೆ ಸಂವಾದದಲ್ಲಿ ಅದು ಪ್ರಚಾರ ಇದ್ದಂಗಲ್ವಾ ಸಂವಾದ ಅಂತ ಹೇಳಿ ಮಾಡ್ತಾರೆ ಸಂವಾದದಲ್ಲಿ ಅವರು ಪ್ರಚಾರನೇ ಮಾಡ್ತಾ ಇದ್ದಾರೆ ಎಲ್ಲಾ ಮಾಧ್ಯಮದ ಮೊದಲು ತೋರಿಸ್ತಾರೆ ಅದಕ್ಕೆ ಅದು ಚುನಾವಣಾ ನೀತಿ ಏನೋ ಅಡ್ಡಿ ಬರಲ್ವಾ ಅದಕ್ಕೆ ಯಾವ ರೀತಿಯಲ್ಲಿ ಅವರು ಲೆಕ್ಕಪತ್ರ ಕೊಡ್ತಾರೆ ಕೇಂದ್ರ ಚುನಾವಣಾ ರಾಜ್ಯ ಬಿಜೆಪಿ ಇಂದ ಲೆಕ್ಕ ಕೊಡ್ತಾರೋ ಅದಕ್ಕೆ ಚುನಾವಣೆ ಇದಕ್ಕೆ ಅಥವಾ ರಾಜ್ಯ ಬಿಜೆಪಿ ಇಂದ ಲೆಕ್ಕ ಕೊಡ್ತಾರೋ ಯಾಕಂದ್ರೆ ಎಲ್ಲದರಲ್ಲೂ ಪ್ರಸಾರ ಆಯ್ತು ಅದೇ ರೀತಿಯಾಗಿ ಸ್ಟಾರ್ ನಟರು ಅಂತ ಹೇಳ್ತಾರೆ ಸುದೀಪ್ ಅವರು ತಗೊಂಡಿದ್ದಾರೆ ಆಮೇಲೆ ದರ್ಶನ್ ಅವರು ಮಾಡ್ತಾರೆ ಸುದೀಪ್ ಅವರು ಬಿಜೆಪಿಗೆ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಕಾಂಗ್ರೆಸ್ ಪರ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹೇಳೋದಿಲ್ಲ ಪಕ್ಷದ ಪರ ಇದೀವಿ ಅಂತ ಹೇಳಿ ಮಾಡ್ತಿರೋದು ನೋಡಿದ್ರೆ ಅವರು ಅದಕ್ಕೆ ಅವ್ರನ್ನ ಸ್ಟಾರ್ ಪ್ರಚಾರಕ ಪಟ್ಟಿಯಲ್ಲಿ ಇವಾಗ ಬಿಜೆಪಿ ಅವರು ಸೇರಿಸಿಲ್ಲ ಸುದೀಪ್ ಅವ್ರನ್ನ ಆಮೇಲೆ ದರ್ಶನ್ ಅವರು ಕಾಂಗ್ರೆಸ್ನವರು ಸೇರಿಸಿಲ್ಲ ಇವರು ಕರ್ನಾಟಕದ ರಾಜ್ಯ ಏನು ಕಾಂಗ್ರೆಸ್ ಅಥವಾ ಬಿಜೆಪಿ ಪಟ್ಟಿಯಲ್ಲಿ ಯಾವ ಲೆಕ್ಕಪತ್ರದಲ್ಲಿ ಕೊಡ್ತಾರೋ ಚುನಾವಣೆ ಆಗೋಕೆ ಅಥವಾ ಕೇಂದ್ರದಿಂದ ಕಾಂಗ್ರೆಸ್ ಅಥವಾ ಬಿಜೆಪಿ ಲೆಕ್ಕಪತ್ರದಲ್ಲಿ ಕೊಡ್ತಾರೋ ಯಾವ ರೀತಿಯಾಗಿ ಕೊಡ್ತಾರೆ ಇವಾಗ ನೋಡಿ ಮೊನ್ನೆ ಸುದೀಪ್ ಅವರು ಮಳಕಾಲ್ಮುರಿಗೆ ಹೋದ್ರು ಮಳಕಾಲ್ಮುರಿಗೆ ಪ್ರಚಾರಕ್ಕೆ ಹೋದಾಗ ಹೆಲಿಕಾಪ್ಟರ್ಲ್ಲಿ ಹೋದ್ರು ಹೆಲಿಕಾಪ್ಟರ್ ಕನಿಷ್ಠ 10 ಲಕ್ಷದಿಂದ 20 ಲಕ್ಷ ಆಗುತ್ತೆ ಒಂದ್ಸಲಿ ಹೋಗ್ಬೇಕಾರೆ ಅದು ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಇವಾಗ ದರ್ಶನದವರು ಅಷ್ಟೇ ದರ್ಶನ್ ಅವರು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಯಲಂಕದಲ್ಲಿ ಅವ್ರು ಮಾಡಿದ್ರು ಕೂಡ ಅದು ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಅಥವಾ ಅವ್ರು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇಲ್ಲ ಇಬ್ರು ಇಲ್ಲ ಈ ರೀತಿಯಾಗಿ ಏನಿದೆ ರಾಜ್ಯದ ಏನಿದೆ ಬೊಕ್ಕಸವನ್ನು ಹಾಳು ಮಾಡ್ತಾ ಇದ್ದಾರೆ ಮತ್ತು ರಾಷ್ಟ್ರದ ಬೊಕ್ಕಸವನ್ನು ಹಾಳು ಮಾಡ್ತಾರೆ ಚುನಾವಣೆ ಅಂದ್ರೆ ದುಂದು ವೆಚ್ಚ ಬೇಕಾದಂಗೆ ಮಾಡೋದು ಬೇಕಾದಂಗೆ ಮಾಡ್ತಾ ಇದ್ದಾರೆ ಹೌದೌದು ನಮ್ಮ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವೇನ್ ಮಾಡ್ತಾ ಇದೀವಿ ನಾವ್ ಯಾವ ರೀತಿ ಅಪ್ರೋಚ್ ಮಾಡ್ತಾ ಇದೀವಿ ಜನಗಳನ್ನ ಮನೆ ಮನೆಗೆ ಹೋಗ್ತಾ ಇದೀವಿ ಸಂವಿಧಾನಕ್ಕೆ ದತ್ತವಾಗಿ ಒಬ್ಬ ಕಟ್ಟ ಕಡೆ ಮನುಷ್ಯನಿಗೆ ಏನ್ ಸಿಗೋಕೆ ಅದನ್ನ ಹೇಳ್ತಾ ಇದೀವಿ ನಾವು ಅದನ್ನ ಇವ್ರು ಉಚಿತ ಅಂದ್ಬಿಟ್ಟು ಇವರೇ ಅಳವಡಿಸ್ಕೊಂತಿದ್ದಾರೆ ಇವತ್ತು ಬಿಜೆಪಿಯವರು ಮತ್ತು ಕಾಂಗ್ರೆಸ್ನವರು ಎಲ್ಲ ಅಳವಡಿಸ್ಕೊಂತಿದ್ದಾರೆ ರಾಜೀವ್ ಗಾಂಧಿ ಅವರು ಘೋಷಣೆ ಮಾಡಿದ್ರು ನೋಡಿದ್ರ ರಾಹುಲ್ ಗಾಂಧಿ ಅವರು ಮಾಡಿದ್ರು ಮನೆ ಬಂದ್ಬಿಟ್ಟು ಘೋಷಣೆ ಮಾಡಿದ್ರು ಇವಾಗ ಏನ್ ಮಾಡ್ತಾ ಇದಾರೆ ಇವರು ಮನುಷ್ಯನ್ ಸಿಗ್ಬೇಕಾಗಿರೋದೇನು ಭಾರತ ಎಲ್ಲಿ ಕೊಂಡೊಯ್ತಿದ್ದಾರೆ ಅಂದ್ರೆ ಅರ್ಥ ಆಗ್ತಿಲ್ಲ ಇವತ್ತಿನ ದೇಶದ ರಾಜಕಾರಣ ತುಂಬಾ ಹೋಗ್ಬಿಟ್ಟಿದೆ ಹಿರಿಯ ನಾಯಕರು ಇರ್ತಾರೆ ಈ ರೀತಿ ಆದ್ರೆ ಬರ್ತಾರೆ ಅಂತ ಯಂಗ್ ಸ್ಟಾರ್ಸ್ ಏನ್ ಪ್ರಭಾವ ಬೀರುತ್ತೆ ಅವ್ರ ಮೇಲೆ ಅದನ್ನ ಯೋಚನೆ ಮಾಡಿ ಐ ಗಾಟ್ ಯುವರ್ ಪಾಯಿಂಟ್ ರಘು ದೊಡ್ಡೇರ ಉತ್ತರ ಕೊಡ್ಲೇಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಯಾರೋ ಒಬ್ಬ ದಾರಿಲಿ ಹೋಗೋನು ಮೋದಿ ಅವರನ್ನು ಏಕವಚನದಲ್ಲೇ ಪ್ರಯೋಗ ಮಾಡಿದ್ರು ಇದು ಗಂಭೀರ ಆಗ್ತಿರಲಿಲ್ಲ ಯಾರೋ ದಾರಿ ಹೋಗ ಮನಸ್ಸಿಗೆ ಬಂದಂಗೆ ಮಾತಾಡ್ದ ಅಂತ ಅನ್ಕೋಬೋದಾಗಿತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಬೇಕಾದ್ರೆ ಅವರಿಗೆ ಆದಂತಹ ಒಂದು ವ್ಯಕ್ತಿತ್ವ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಫಾಲೋ ಮಾಡೋ ಮಂದಿ ಇದ್ದಾರೆ ಅವರದ್ದೇ ಒಂದು ಬೆಂಬಲಿಗ ವರ್ಗ ಇದೆ ಕಾರ್ಯಕರ್ತರ ಬಹುದೊಡ್ಡ ಸಂಖ್ಯೆ ಇದೆ ಯಾವ ಸಂದೇಶ ರವಾನೆ ಮಾಡ್ತಿದ್ದಾರೆ ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲ ನೀವು ಯಾವ ವಿಚಾರವನ್ನು ಮಾತಾಡ್ತಾ ಇದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಮೋದಿಯವರ ವಿಚಾರವಾಗಿ ಮಾತನಾಡುತ್ತಾ ಮೋದಿಯವರನ್ನ ಮುಟ್ಟಿದರೆ ಅವರು ವಿಷ ಇದ್ದಂಗೆ ನೀವು ಮುಟ್ಟಿದ್ರೆ ನೀವು ಮುಟ್ಟಿದ್ರೆ ಅಂತ ಹೇಳಿಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ನೆಕ್ಕಿದ್ರೆ ಹೌದು ಮೋದಿಯವರ ನೆಕ್ಕಿದ್ರೆ ಅವರು ವಿಷ ಸಾಯ್ತಿರಂತೆ ಅವರು ಸತ್ತಂತೆ ಅಂತ ಹೇಳಿದ್ದಾರೆ ಅದನ್ನ ನೀವು ಯಾವ ಅರ್ಥದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ ನೀವು ಹೇಳಲ್ಲ ನೀವು ಹೇಳಿ ನಾನು ಅದನ್ನ ನಿಮ್ಮನ್ನ ಕೇಳ್ತಾ ಇದ್ದೀನಿ ನೀವು ಹೇಳಿ ನಿಮ್ಮ ಸಮಾಜದ ಈಗ ನಿಮ್ಮ ಪಕ್ಷದವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯ ನಾಯಕರು ದೇಶದ ಪ್ರಧಾನಿ ಬಗ್ಗೆ ಮಾತಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ವಿಷ ಇದ್ದಂಗೆ ಅವರನ್ನ ನೆಕ್ಕಿದ್ರೆ ಸತ್ತೋಯ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ ತಾನೇ ಹೇಳಿರೋದು ಅದಾದ ನಂತರ ಅದಾದ ನಂತರ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಯಾವುದೇ ವ್ಯಕ್ತಿಯನ್ನ ನಾನು ಇದು ಮಾಡುವಂತ ಒಂದು ಇದಿಲ್ಲ ಸೊ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಏನು ಅಂತ ಹೇಳಿದ್ರೆ ಒಂದು ಸೂಕ್ಷ್ಮ ಏನು ಹೇಳಿದರೆ ಅದು ರಾಜ್ಯ ಜನತೆಗೆ ಅರ್ಥ ಆಗಿದೆ ಅದೇನು ಹೇಳಬೇಕು ಅದನ್ನ ಹೇಳಿದ್ದಾರೆ ಆ ವಿಚಾರವನ್ನು ನಿನ್ನೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಆ ವಿಚಾರವನ್ನು ಜಾಸ್ತಿ ಮಾತಾಡೋದು ಬೇಡ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ ಬಿಜೆಪಿ ವಕ್ತಾರರು ಬಿಜೆಪಿ ನಾಯಕರುಗಳು ಇದೇ ಸೋನಿಯಾ ಗಾಂಧಿ ಅವರನ್ನ ಜೆರ್ಸಿಯಸ್ ಮೋದಿ ಅವರೇನೆ ಜೆರ್ಸಿಯಸ್ ಅಂತ ಕರೆದಿದ್ರು ಇದೇ ಮೋದಿ ಅವರು ನಮ್ಮ ಶಶಿ ತರೂರ್ ಅವರ ಮಿಸಸ್ ಅನ್ನ 40 ಕೋಟಿ ಹೆಂಡತಿ ಅಂತ ಕರೆದಿದ್ರು ಅಂದ್ರೆ ಒಬ್ಬರಲ್ಲ ರಾಜೀವ್ ಗಾಂಧಿ ಬಿಜೆಪಿಯ ವಕ್ತಾರರು ನನಗೆ ಇವತ್ತು ಕಂಪ್ಲೀಟ್ ಕ್ಲಿಯರ್ ಆಯ್ತು ನಾನು ಸ್ವಿಚ್ ಹಾಕೋದು ಹಾಲ್ ಅಲ್ಲಿ ಆನ್ ಆಗೋದು ಬಲ್ಪ್ ಬಾತ್ರೂಮ್ ಅಲ್ಲಿ ಹೇಗ್ ಸಾಧ್ಯ ಇದು ನಾನು ಕೇಳಿದ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟೊಂದು ಸಭಿಕರ ಎದುರಿಗೆ ದೇಶದ ಪ್ರಧಾನಮಂತ್ರಿಯನ್ನ ದೇಶದ ಪ್ರಧಾನಮಂತ್ರಿಗಳು ಆಕಾಶದ ಉದ್ದು ಬರದಲ್ಲ ಅವರೊಬ್ಬರು ಸಾಮಾನ್ಯ ಜನರನ್ನೇ ಅಲ್ಲ ಒಂದು ನಿಮಿಷ ಅವ್ರು ಹೇಳಿ ಹೌದು ಒಂದು ನಿಮಿಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೇನ್ ಹೇಳಿದ್ದಾರೆ ಮೋದಿ ಅವರು ವಿಷ ಇದ್ದಂತೆ ಅವರನ್ನ ನೆಕ್ಕಿದ್ರೆ ಸತ್ತೋಗ್ತಾರೆ ಅಂತ ಹೇಳಿ ಎಸ್ ಅದ್ರ ಒಂದ್ ನಿಮಿಷ ಆಯ್ತು ನಾನು ಕೇಳ್ತೇನೆ ನಿಮ್ಮಲ್ಲಿ ಮಲ್ಲಿಕಾರ್ಜುನ ಇದು ಸರಿ ಮೋದಿ ಅವರು ಯಾಕೆ ವಿಚಾರವನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಡೆಯುತ್ತಿರ್ತಕ್ಕಂತ ಎಲ್ಲಾ ವಿಚಾರಗಳಿಗೆ ಅವರೇ ಕಾರಣ ಇವತ್ತು ಕರ್ನಾಟಕದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ಕರ್ನಾಟಕದ ಮತ್ತೆ ಕನ್ನಡಿಗರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ವಿಚಾರದಲ್ಲಿ ಮಾತಾಡಿದ್ರೆ ಹೊರತು ಬೇರೆ ವಿಚಾರದಲ್ಲಿ ಅಲ್ಲ ನಾನೇ ಕೇಳ್ತೇನೆ ನಾವು 6.7 ಕೋಟಿ ಲಕ್ಷ ಹಣವನ್ನ ಪ್ರತಿ ವರ್ಷ ನಾವು ಕಟ್ತಾ ಇದ್ದೇವೆ ನಮಗ್ ಕೊಡ್ತಾ ಇರ್ತಕ್ಕಂಥದ್ದು ಬಿಡಿಗಾಸ್ ಕೊಡ್ತಾ ಇದ್ದೀರಾ ಆ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಇದೇ ಕರ್ನಾಟಕದ ಮಹದಾಯಿ ವಿಚಾರವಾಗಿ ಮತ್ತೆ ಮೇಕೆದಾಟು ಬೇರೆ ಬೇರೆ ಡೆವಲಪ್ಮೆಂಟ್ ವಿಚಾರವಾಗಿ ಮಾತಾಡಿದಾಗ ಯಾವುದೇ ವಿಚಾರವನ್ನ ಮೇಲೆತ್ತಿಲ್ಲ ಇದೇ 40% ಕಮಿಷನ್ ವಿಚಾರವನ್ನ ಮೋದಿ ಅವರು ಇಲ್ಲೇ ಬಂದು ಮಾತಾಡ್ತಾರೆ ಪಕ್ಕದ ರಾಜ್ಯದಲ್ಲಿ ಮಾತಾಡ್ತಾರೆ ಅದ್ರ ಬಗ್ಗೆ ವಿಚಾರ ಇಲ್ಲ ಹತ್ರ ತಗೊಳ್ಳೇಬೇಕು ನಾನು ಕೂತ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ರಘು ದೊಡ್ಡೇರಿ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ ಒಬ್ಬ ಪತ್ರಕರ್ತೆಯಾಗಿ ನಾನು ಅದನ್ನ ಹೇಗೆ ಅರ್ಥೈಸಿಕೊಂಡೆ ಅನ್ನೋದನ್ನ ಲೆಟ್ ಮೀ ಕ್ಲಿಯರ್ ಲಿಟಲ್ ಲೇಟರ್. ಒಬ್ಬ ಕಾಂಗ್ರೆಸ್ ವಕ್ತಾರರಾಗಿ, ವಕ್ತಾರರು ಅಂದ್ರೆ ಏನು, ನಿಮ್ಮ ಪಕ್ಷ ಏನ್ ಹೇಳುತ್ತೆ ಅದನ್ನ ನೀವು ಪ್ರಸ್ತುತಪಡಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಬಂದು ಕೂತಿಲ್ಲ, ಅವರ ಬದಲಾಗಿ ನೀವು ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಅರ್ಥದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಅದನ್ನ ಬಿಟ್ಬಿಟ್ಟು ಅವರು ಹೇಳಿದ್ದಾರೆ ಅಲ್ಲ. ಒಂದು ನಿಮಿಷ, ನಾನು ಅದನ್ನ ಹೇಳ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಅರ್ಥದಲ್ಲಿ. ಅವರು ಮೊದಲನೇದಾಗಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದರ ರಾಜ್ಯ ಜನತೆ ಮತ್ತು ಇಡೀ ಏನು ಇದು ಈ ಚರ್ಚೆನೇ ಅಪ್ರಸ್ತುತ. ಆದ್ರೂ ಕೂಡ ಅವರು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದ ಜನತೆಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಹೇಳ್ತೇನೆ, ಮಾನ್ಯ ಬಿಜೆಪಿ ವಕ್ತಾರರುಗಳು ಮತ್ತು ಬಿಜೆಪಿ ನಾಯಕರುಗಳು ಮತ್ತು ಬಿಜೆಪಿಯ ಪ್ರಧಾನಮಂತ್ರಿಗಳು ಒಳಗೊಂಡಂತೆ ಹಲವಾರು ನಾಯಕರುಗಳು ಮಾಡಿರ್ತಕ್ಕಂಥ ಒಂದು ಏನು ಆ ಡಿವಿಸಿವ್ ಪಾಲಿಟಿಕ್ಸ್ ವಿಚಾರವಾಗಿ ಈ ವಿಚಾರವನ್ನ ಹೇಳಿದ್ದಾರೆ. ಓಕೆ, ಸೊ ನಿಮಗೆ ಅನ್ನಿಸ್ತಿಲ್ವಾ ಎಷ್ಟು ಚಂದ? ಅಲ್ಲ ನೀವು ಒಂದು ನಿಮಿಷ, ಅಲ್ಲ ಒಂದು ನಿಮಿಷ, ನೀವು ಅಲ್ಲ ಒಂದು ನಿಮಿಷ. ಈಗ ಜರ್ಸಿ ಹೆಸರು ಅಂದ್ರೆ ಕರೆಕ್ಟ್ ಆದ್ರು ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ಸೋನಿಯಾ ಗಾಂಧಿ ಅವರನ್ನ ಜರ್ಸಿ ಹೆಸರು ಅಂತ ಕರೆದಿದ್ದು ನೀವು ಒಬ್ಬ ಹೆಣ್ಣಾಗಿ ಅಪ್ಸೆಟ್ ಮಾಡ್ಕೊತೀರಾ ತಾವು? ನಾನು ಬಿಜೆಪಿ ವಕ್ತಾರಳಾಗಿ ಬಿಜೆಪಿ ವಕ್ತಾರ, ನೀವು ಒಬ್ಬ ಹೆಣ್ಣಾಗಿ ಅಪ್ಸೆಟ್ ಮಾಡ್ಕೊತೀರಾ? ನೀವು ಬಿಜೆಪಿ ವಕ್ತಾರಳಾಗಿ ಕೂತಿಲ್ಲ, ನೀವು ಹೆಣ್ಣಾಗಿ, ನೀವು ಹೆಣ್ಣಾಗಿ ಅಲ್ಲ, ನೀವು ಹೇಳಿ ಒಂದು ಹೆಣ್ಣಾಗಿ ಅಪ್ಸೆಟ್ ಮಾಡ್ಕೊತೀರಾ? ಆಮೇಲೆ ಮಾತ್ರ ನೀವ್ ಹೇಳಿ. ನೀವು ಒಬ್ಬರು ಪತ್ರಕರ್ತೆಯನ್ನು, ನೀವೊಬ್ರು ಪತ್ರಕರ್ತೆಯನ್ನು ಮುಖ್ಯವಾಗಿ ನೀವು ಒಂದು ಹೆಣ್ಣು, ನೀವೊಂದು ಹೆಣ್ಣಿಗೆ ಜೆರ್ಸಿ ಹೆಸರು ಅಂತ ಕರೆಯೋ ಮಾನ್ಯ ಪ್ರಧಾನಮಂತ್ರಿಗಳು ಕರೆದಾಗ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ನಾನು ಮೊಟ್ಟ ಮೊದಲನೇದಾಗಿ ಒಬ್ಬ ಪತ್ರಕರ್ತಳು, ನಂತರ ಒಬ್ಬಳು ಹೆಣ್ಣು ಅಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷ ಇರಬಹುದು, ಒಂದು ರಾಜಕೀಯ ಪಕ್ಷ ಇರಬಹುದು, ಅಥವಾ ಸಂಘ ಸಂಸ್ಥೆಗಳಿರಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಹೆಣ್ಣಿನ ವಿಚಾರವಾಗಿ ಸೋನಿಯಾ ಗಾಂಧಿ ಅವರಿಗೆ ಜೆರ್ಸಿ ಹೆಸರು ಅಂತ ಕರೆದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊತೀರಾ? ಮಾಡ್ಕೋಬೇಕ ಬೇಡವಾ ಅನ್ನೋದು ಬ್ರೇಕ್ ನಂತರ ಮಾತಾಡ್ತೀನಿ ನಾನು. ರೈಟ್, ನೋಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ ವಕ್ತಾರರ ಜೊತೆ ನಾನು ಮಾತಾಡ್ತಾ ಇದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಸ್ಟುಡಿಯೋದಲ್ಲಿಲ್ಲ, ಕಾಂಗ್ರೆಸ್ನ ಪರವಾಗಿ ರಘು ದೊಡ್ಡೇರಿ ಅವರು ಬಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತಹ ಮಾತಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಮಾತಾಡೋಕೆ ಬೇರೆನೇ ಇದೆ ಅಂತ ಹೇಳ್ತಿದ್ದಾರೆ. ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ ನನ್ನ ಮಾತನ್ನು ಆರಂಭ ಮಾಡಿದ್ದು, ಎಲ್ಲರೂ ಅವರೇ, ಯಾರು ಕೂಡ ಭಿನ್ನರಾಗಿಲ್ಲ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿಜೆಪಿ ವಕ್ತಾರರು BV ಗಣೇಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನು ನೀವು ಗಮನಿಸಿದ್ದೀರಿ. ಆರಂಭದಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಬಿಜೆಪಿಯ ಕೆಲವು ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಪಕ್ಷ ಕ್ಷಮೆ ಕೇಳದಿದ್ರೆ ಪರಿಸ್ಥಿತಿ ಸರಿ ಇರಲ್ಲ ಅಂತ ಹೇಳ್ತಾರೆ, ಆಮೇಲೆ ವಿಷಾದಿಸ್ತಾರೆ. ಅದರ ಬಗ್ಗೆ ಈಗಾಗಲೇ ಸಮರ್ಥನೆಯನ್ನು ರಘು ದೊಡ್ಡೇರಿ ಅವರು ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಸೇರಿದಂತೆ ಯತ್ನಾಳ್ ಅವರ ಹೇಳಿಕೆ ಇರ್ಬೋದು, ಅಥವಾ ಇವತ್ತಿನ ರಾಜಕೀಯ ನಾಯಕರುಗಳು ಮೈಕ್ ಸಿಕ್ಕಿದೆ ಅಂಥೇಳಿ ಚುನಾವಣೆಯ ಸಂದರ್ಭದಲ್ಲಿ ನಾಲ್ಗೆನ ಹರಿಬಿಟ್ಟಿದ್ದಾರಲ್ಲ, ಅದರ ಬಗ್ಗೆ ಒಬ್ಬ ಬಿಜೆಪಿಯ ವಕ್ತಾರರಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಅಂದರೆ ತಪ್ಪು ಯಾರು ಮಾಡಿದ್ರು ತಪ್ಪೆ, ಬಿಜೆಪಿಯವ್ರು ಮಾಡಿದ್ರು ತಪ್ಪೆ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೆ. ಸಂಸ್ಕಾರ ಮತ್ತು ಸಂಸ್ಕೃತಿ ಅವರು ಯಾರು ಅಂತ ಹೇಳುತ್ತೆ, ಅದು ನಾವಾದರೂ ಸರಿ ಅವರಾದರೂ ಸರಿ. ವಿಷಕನ್ಯೆ ಅನ್ನತಕ್ಕಂಥದ್ದು, ಜಲಕನ್ಯೆ ಅಂತಕ್ಕಂಥ, ನಾಗಕನ್ಯೆ ಅನ್ನತಕ್ಕಂಥದ್ದು ನಮ್ಮ ಪದ ಬಳಕೆಯಲ್ಲಿ ಇದೆ. ಆದರೆ ಬಳಸೋ ಸಂದರ್ಭಗಳನ್ನು, ಹೇಳ್ತಕ್ಕಂಥ ಸಂದರ್ಭಗಳನ್ನು ಬಹಳ ಜೋಪಾನವಾಗಿ ಹೇಳಬೇಕಾಗಿತ್ತು. ಏನು ಯತ್ನಾಳವ್ರು ಹೇಳಿದರೆ ನಾನು ಸಮರ್ಥನೆ ಮಾಡಲ್ಲ. ಅದು ನಮಗೆ ಒಂದು ಸ್ಥಾನಮಾನಗಳಲ್ಲಿ ಇರತಕ್ಕಂಥ ವ್ಯಕ್ತಿ, ನೀವು ಬೇರೆ ಪದಗಳು ಹೇಳ್ಬೋದಾಗಿತ್ತು, ಖಂಡಿಸೋತಕ್ಕಂಥ ವಿಷಾದ ಅದು ಹೇಳ್ಬೋದಾಗಿತ್ತು. ಆದರೆ ಇಂಥ ಕೀಳು ಪದಗಳಿಗೆ ಜನಕರು ಯಾರಾದರೂ ಇದ್ದರೆ ಮೊಟ್ಟ ಮೊದಲನಿಗೆ ಕಾಂಗ್ರೆಸ್ನವರೇ. ಗದ್ದಾರ್ ಅಂತ ಹೇಳಿದ್ರು, ಮೋದ್ಕಾ ಸೌದಾಗರ್ ಅಂತ ಹೇಳಿದ್ರು, ಹಿಟ್ಲರ್ ಅಂತ ಹೇಳಿದ್ರು, ನೀಚ ಮನುಷ್ಯ ಅಂತ ಹೇಳಿದ್ರು, ಚೋರ್ದಾರ್ ಅಂತ ಹೇಳಿದ್ರು. ಇವರು ಮಾನ ಮರ್ಯಾದೆ, ಆ ಪದಗಳ ಅರ್ಥ ಯಾವ, ಇವರು ಸಂಸ್ಕೃತಿ ಸಂಸ್ಕಾರಕ್ಕೆ ಏನಾದರೂ ಯೋಗ್ಯರಾಗಿದ್ದರೆ ಹೇಳ್ಬೋದಾಗಿತ್ತು. ಇದೆಲ್ಲ ಜನಕರು, ಇದಕ್ಕೆ ಮೂಲ ಕಾರಣಕರ್ತರು ಅವರೇ. ಯತ್ನಾಳವರು ಹೇಳಿದ್ದು ತಪ್ಪೆ. ನಾನು ನಮ್ಮ ಪಕ್ಷ ಈಗಾಗಲೇ ಅವ್ರಿಗೊಂದು ಹೇಳಿದೆ, ನೀವು ಯಾವಾಗಲೂ ಕೂಡ ಏನೇ ಖಂಡಿಸೋಕ್ಕೆ ಪದಗಳಿರಬೇಕೇ ಹೊರತು ನಾವು ಚಾರಿತ್ರ್ಯಹೀನವಾಗಿ ಮಾತಾಡಬಾರ್ದು. ಅದು ನಮ್ಮ ಪಕ್ಷದ ಹೇಳಿಕೆ ಅಲ್ಲ, ಅವರ ವೈಯಕ್ತಿಕ. ಆದರೆ ಅದಕ್ಕೆ ಮೂಲ ಪುರುಷರು. ಯಾಕೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ಬಾರ್ದು? ನೀವು ಯಾವಾಗ ಆಕ್ರೋಶದ ನುಡಿಗಳನ್ನು ಹೇಳಿದ್ರು, ಯಾವಾಗ ಒಂದು ರೀತಿ ಅಸಂಬಂಧವಾದ, ಅದಕ್ಕೆ ಯಾಕಿರಬಾರ್ದು ನನಗೆ ಇದು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಸಜ್ಜನರು, ಸೌಜನ್ಯರು, ಅವರೆಂದೂ ಮಾತಾಡಲ್ಲ ಹಂಗೆ. ನಾನು ಸಾಮಾನ್ಯವಾಗಿ ಅವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ, ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅವರು ಒಂದು ತೂಕವಾದ ವ್ಯಕ್ತಿ. ಮಾತಲ್ಲಾಗಲಿ, ನಡೆಯಲ್ಲಾಗಲಿ, ನುಡಿಯಲ್ಲಾಗಲಿ ಅವ್ರು ಇವತ್ತಿನವರೆಗೂ ಎಲ್ಲೂ ಅದು ಯಾಕೆ ಅವ್ರ ಮಾತಾಡೋದು. ಬಟ್ ಅವ್ರಿಗೆ ಬಹಳ ಬೇಗನೆ ನಾನು ಆ ಮಾತಿನ ಪದವಳಿಕೆ, ಇನ್ನೆರಡು ಸಮಾವೇಶಕ್ಕೆ ಹೋಗೋದ್ರೊಳಗೆ ನಾನು ಅದನ್ನು ಅವ್ರನ್ನ ಗೌರವಿಸ್ತೀನಿ. ಐ ರೆಸ್ಪೆಕ್ಟ್. ಯಾಕೆ ಅಂತಂದ್ರೆ ಪದ ಬಳಕೆ ಯಾವುದೋ ಒಂದು ಉದ್ವೇಗದಲ್ಲಿ ಬಂದ್ಬಿಡುತ್ತೆ, ಅದು ಇಂಟೆನ್ಷನಲಿ ಅಲ್ಲ, ಬಟ್ ಇನ್ಸಿಡೆಂಟಲಿ ಅಕಸ್ಮಾತಾಗಿ ಬಂದಿರೋ ಪದಗಳು. ಆದರೆ ಇದರ ಮೂಲ ಕಾರಣಕರ್ತರು ಕಾಂಗ್ರೆಸ್ನವರೇ. ಮಣಿಶಂಕರ್ ಅವರು ಏನೇನು ಹೇಳಿದ್ರು ಒಬ್ಬರದ ಅವ್ರ ಕಥೆ ತಕೊಂಡ್ರೆ ಒಂದೊಂದು ನೋಡ್ತು ಅಂತಂದ್ರೆ ಇವತ್ತಿನ ದಿವಸ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತ ಒಂದು ಪಕ್ಷ, ಒಂದು ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್. ರೈಟ್ ಸರ್, ನೋಡೋಣ ಜೆಡಿಎಸ್ ವಕ್ತಾರರು ಏನ್ ಹೇಳ್ತಾರೆ ಅಂತ ಹೇಳಿ. ಪ್ರಶಾಂತಿ ಮೇಡಮ್, ನೀವ್ ಹೇಳಬೇಕು, ಎಲ್ಲ ಗಮನಿಸ್ತಾ ಇದ್ದೀರಿ, ಏನ್ ಹೇಳಕ್ ಬಯಸ್ತೀರಿ? ಒಂದೊಂದ್ಸಲ ರಾಜಕೀಯದ ಒಂದು ಉದ್ದೇಶ ಏನು ಅಂತಾನೆ ಅರ್ಥ ಆಗತ್ತಾ ಇಲ್ಲ. ಇಲ್ಲಿ ನೋಡಿ, ನಾವು ಈ ಸಿದ್ಧಾಂತವನ್ನ ಇಟ್ಕೊಂಡು ಹೋರಾಟ ಮಾಡುವಂತ ಒಂದು ಕಾಲ ಮುಗಿತೇನು ಅನ್ನೋ ಹಾಗಾಗ್ತಿದೆ ನನ್ಗೀಗ. ಓಕೆನಾ? ಯಾಕಂತ ಹೇಳಿದ್ರೆ ಇವಾಗ ಈ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನಾವೇನ್ ಸೋಲಿನ ಭೀತಿ ಕಾಣ್ತಾ ಇದೀವಿ ಅಂತ ಹೇಳ್ಕೊಂಡು ಇವರು ಒಬ್ಬರ ಮೇಲೆ ಒಬ್ಬರು ಕೆಸರನ್ನ ಎರಚ್ಕೊಂಡಿದ್ದಾರೆ. ಇಬ್ರು ನಿಜವಾಗ್ಲೂ ಹತಾಶರಾಗಿ ಈ ಅಸಹ್ಯವಾದ ಒಂದು ಮಾತುಗಳನ್ನ ಆಡ್ತಾ ಇದಾರಾ ಇಲ್ಲ? ನೋಡಿ, ಇಷ್ಟು ಹಿರಿಯರಿದ್ದಾರೆ, ಎಲ್ಲರೂ ಈ ರೀತಿ ಮಾತಾಡೋದು ನೋಡಿದ್ರೆ ಮುಂದಿನ ಪೀಳಿಗೆಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಅನಿಸುತ್ತೆ. ನೋಡಿ, ಇವಾಗ ಬರ್ತಾ ಇರೋ ಈ ಯಂಗ್ ಜನರೇಷನ್, ಅವ್ರ ಬಗ್ಗೆ ನೀವು ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ? ನೋಡಿ, ಒಂದು ಮಹಿಳೆಯಾಗಿ ನಾನು ಹೇಳ್ತೀನಿ, ಮಹಿಳೆಗೆ ಹಾಗೆ ನಿಂದಿಸಿದ್ದು ನಿಜಕ್ಕೂ ತಪ್ಪು ಅಂತ ದೊಡ್ಡ ಒಂದು ಸ್ಥಾನದಲ್ಲಿ ಇದ್ದಂತಹ ನಮ್ಮ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇವರೆಲ್ಲ ಇದ್ರ ಬಗ್ಗೆ ಮೌನ ವಹಿಸ್ತಾ ಇರೋದು ನೋಡಿದ್ರೆ ಎಲ್ಲೋ ಅವರು ಒಪ್ಪಿಗೆ ಸೂಚಿಸ್ತಾ ಇದ್ದಾರೆ, ಇಲ್ಲ ನೀವೇನಾದ್ರೂ ಹೇಳ್ಕೊಳ್ಳಿ, ಇದು ಚುನಾವಣೆಯ ಒಂದು ಇದು ವಾರ್ ಸೂಚಿಸ್ತಾ ಇಲ್ಲ. ಇಲ್ಲಿ ಮೋದಿ ಅವ್ರಿಗೂ ಈ ಪದಕ್ಕೂ ಅರ್ಥ ಇಲ್ಲ, ಅದೇ ಇದೇ ಅಸಂಬದ್ಧವಾದ ಹೇಳಿಕೆಗಳು. ಮೋದಿ ಅವರು ಸಮ್ಮತಿ ಸೂಚಿಸ್ತಾ ಇಲ್ಲ ಮೇಡಮ್, ವೈಯಕ್ತಿಕ ಹೇಳಿಕೆಗಳು. ಮೋದಿ ಅವರನ್ನ ತರುವಂತ ಅವಶ್ಯಕತೆ ಇಲ್ಲ ಅಲ್ಲ. ಇವ್ರು ಎಲ್ಲ ನಾಯಕರು ಎಲ್ಲ ಈ ಔಚಿತ್ಯ ಒಂದು ಈ ಅರ್ಥವನ್ನು ಕಳ್ಕೊಂಡ್ ಬಿಟ್ಟಿದಾರ. ಯಾಕಂತ ಹೇಳಿದ್ರೆ ಮೌನ, ನೋಡಿ ಯಾರು ಮೌನ ವಹಿಸ್ತಾ ಇದ್ದಾರೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗತ್ತೆ. ಇಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅಂತವ್ರು, ಆಮೇಲೆ ಯೋಗಿ ಆದಿತ್ಯಾನಂದ್, ಇವರೆಲ್ಲರೂ ಬಂದಿದ್ದಾರೆ. ಈ ತರ ಒಂದು ಅಲ್ಲ, ನಿಮ್ಮ ಒಂದು ಬಿಜೆಪಿಯ ಉದ್ದೇಶ ನಿಮ್ಮ ನಡವಳಿಕೆಯಿಂದ ಗೊತ್ತಾಗುತ್ತೆ ನೀವು ಯಾವ ತರ ಒಂದು ಚುನಾವಣೆಯನ್ನ ಎದುರಿಸ್ತಾ ಇದ್ದೀರಾ ಅಂತ ಹೇಳಿ. ಒಂದು ಹೆಣ್ಣು ಮಗಳ ಮೇಲೆ ಈ ತರ ವಿಷಕನ್ಯೆ ಅಂತ ಹೇಳೋದಕ್ಕೆ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಕ್ಷಮಿಸಿ, ಯಾಕಂದ್ರೆ ನಿಜಕ್ಕೂ ನನಗೆ ದುಃಖ ಆಗುತ್ತೆ. ಈ ತರ ಒಂದು ವಿಷಕನ್ಯೆ ಅಂತ ಹೇಳ್ತಿರಲ್ಲ ನೀವು, ಹೇಳೋ ಅವರು ಐ ಗಾಟ್ ಇಟ್, ಒಬ್ಬ ಹೆಣ್ಣಾಗಿ ಇದನ್ನ ವಿರೋಧಿಸ್ತೀರಿ, ಅದೇ ಹೆಣ್ಣು ಮೋದಿ ಅವ್ರನ್ನ ಮೋದಕ ಸೋದಾಗರ ಅಂತ ಹೇಳಿದ್ರಲ್ಲ, ಅವಾಗ ಒಪ್ಪದ? ಯಾವ್ದು ಒಪ್ಪಬಾರ್ದು. ಹೆಣ್ಣು ಹೇಳಿದ್ರು ತಪ್ಪೆ, ಗಂಡು ಹೇಳಿದ್ರು ತಪ್ಪೆ. ಹಾಗಾಗಿ ಪದ ಬಳಕೆಯಲ್ಲಿ ವೈಯಕ್ತಿಕ ಚಾರಿತ್ರಹೀನ ಮಾಡುವುದು ಯಾವುದೇ ವ್ಯಕ್ತಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ಪಕ್ಷ ಆಗ್ಲಿ, ಅದು ಒಳ್ಳೆ ರೀತಿ ಬೆಳವಣಿಗೆ ಅಲ್ಲ. ಎಲ್ಲ ನಾಯಕರು ನೀವು ಅತ್ಯಂತ ಕೆಳಮಟ್ಟಕ್ಕೆ ಇಳಿತಾ ಇರೋದು ನೋಡಿದ್ರೆ ಅವ್ರು ಹೇಳಿದ್ರು ಅವ್ರು ಮಾತ್ರ ಹೇಳ್ಬಹುದು, ನಾವ್ ಹೇಳ್ಬಾರ್ದಾ? ಅಂದ್ರೆ ನೀವು ಸಮರ್ಥನೆ ಮಾಡಿಲ್ಲ, ಯಾರು ಮಾಡಿದ್ರು ತಪ್ಪೆ ಅಂತ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳಿ. ನಾನು ಯಾರು ಮಾಡಿದ್ರು ತಪ್ಪೆ, ಹೆಣ್ಣನ್ನು ಗೌರವಿಸಬೇಕು. ಹಾಗಾದ್ರೆ ಸಮಾಜಕ್ಕೆ ನೀವು ಏನ್ ಹೇಳ್ಕೊಡ್ತಾ ಇದ್ದೀರಾ? ಪ್ರಶಾಂತಿ ಅವರೇ, ಇನ್ನೊಂದು ಪ್ರಶ್ನೆ ನಿಮಗೆ. ಈಗ ವಿಷಕನ್ಯೆ ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಟ್ರಿ, ಹಿಂಗೆ ಹೇಳ್ಬೋದಾ ಯತ್ನಾಳ್ ಅವರು ಅಂತ ಹೇಳಿ. ರೈಟ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಮಾತಾಡ್ತಾರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ, ಅವರು ವಿಷದ ಹಾವು, ಒಂದು ಪಕ್ಷ ನೆಕ್ಕಿದ್ರೆ ಸತ್ತಂಗೆ ಅಂತಾರೆ, ಅದಕ್ಕೆ ನಿಮ್ ಸ್ಟೇಟ್ಮೆಂಟ್ ಕ್ವಿಕ್ ಆಗಿ ಹೇಳಿ ನೋಡಿ. ಅದೇ ನಾನು ಇವಾಗ ಜಸ್ಟ್ ಹೇಳ್ದೆ, ನೀವು ಹಾಳ್ಬಾವಿದಲ್ಲಿ ನಾನು ಬೀಳ್ತಾ ಇದ್ದೀನಿ, ನೀವು ಬೀಳಿ ಅಂದ್ರೆ ನೀನು ಬೀಳು ಅಂತ ಹೇಳೋದು ನಮ್ ಧರ್ಮನ. ನೀವೇನು ಅನ್ನೋದು ನೀವು ಮೌನವಾಗಿದ್ದು ಸಾಧಿಸಿ ತೋರಿಸ್ಬೇಕು. ಈ ತರ ನೋಡಿ, ಹಿರಿಯ ನಾಯಕರು ರೀ ಎಷ್ಟು ವರ್ಷ ಈ ಒಂದು ರಾಜಕಾರಣದಲ್ಲಿ ಪಳಗಿದ್ದಾರೆ. ಇಂಥವ್ರಿಂದ ಇಂಥ ಮಾತುಗಳನ್ನ ಇವಾಗ ನಾವು ಕೇಳಬೇಕಾಗಿದೆ. ನಮ್ಮ ಯುವ ಜನತೆ ಎಷ್ಟು ನಾಚಿಕೆಗೇಡಿನ ಒಂದು ಸಂಗತಿ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಸಿದ್ಧಾಂತವನ್ನು ಇಟ್ಟುಕೊಂಡು, ಅಭಿವೃದ್ಧಿಯನ್ನ ಇಟ್ಕೊಂಡು ನೀವು ಹೋರಾಟ ಮಾಡೋ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ಪ್ರಶಾಂತಿ ಅವರೇ ಮಾತಾಡ್ತೀನಿ, ರಘು ದೊಡ್ಡೋರಿಯವರೇ, ಸಂಕಟ ಆಗಿದ್ದು ಎಲ್ಲಿ ಗೊತ್ತಾ, ನೀವು ಅರ್ಥ ಮಾಡ್ಕೊಳ್ಬೇಕು. ಮಲ್ಲಿಕಾರ್ಜುನ ಖರ್ಗೆಯವರ ಬಾಯಲ್ಲ ಆ ಮಾತು ಬಂತಲ್ಲ, ಅದು ಸಂಕಟ ಆಗಿದ್ದು. ದಾರಿ ಹೋಕರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ಬಿಟ್ರಲ್ಲ, ಅಂಥ ವ್ಯಕ್ತಿತ್ವ ಹೇಳ್ಬಿಡ್ತಲ್ಲ ಅನ್ನೋದ್ರ ಬಗ್ಗೆ ಸಂಕಟ ಆಗಿರೋದು. ಒಂದು ಇದಕ್ಕೆ ಕ್ಲಾರಿಫಿಕೇಶನ್ ನಾನು ಮೊದಲನೇ ಪ್ರಶ್ನೆಯಲ್ಲೇ ಕೇಳಿದೆ ಅದಕ್ಕೆ ನೀವು ಉತ್ತರ ಕೊಡಲಿಲ್ಲ ನೀವು ಸಬ್ಜೆಕ್ಟ್ ನೇ ಚೇಂಜ್ ಮಾಡಿದ್ರಿ ಅದಕ್ಕೆ ಕ್ಲಾರಿಫಿಕೇಶನ್ ದಿ ಸೆಕೆಂಡ್ ಥಿಂಗ್ ಸರ್ ಹೇಳಿದ್ರು ಇಂಥ ಆಕ್ರಮಣಕಾರಿ ಮತ್ತು ವ್ಯಕ್ತಿತ್ವವನ್ನು ವಧೆ ಮಾಡೋ ಹೇಳಿಕೆಗಳಿಗೆ ಮೂಲ ಕಾರಣ ಕಾಂಗ್ರೆಸ್ ಎರಡು ಪ್ರಶ್ನೆಗೆ ಉತ್ತರ ಹೇಳಿ ನೋಡಿ ದಿವ್ಯಜ್ಯೋತಿ ಅವರೇ ದಿವ್ಯಪ್ರಭಾ ದಿವ್ಯಜ್ಯೋತಿ ದಿವ್ಯಶ್ರೀ ನೋಡಿ ದಿವ್ಯಶ್ರೀ ಅವರೇ ತಾವು ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು ಮತ್ತು ಏನು ಇದೆ ಈ ರಾಜ್ಯಕಂಡ ಅತ್ಯುತ್ತಮ ಏನು ಸಂಸದೀಯ ಪಟು ಅನ್ನೋ ವಿಚಾರವನ್ನು ತಾವು ಹೇಳಿದ್ದಾರೆ ಅಪ್ರಿಷಿಯೇಟ್ ಮಾಡ್ತೇನೆ ಅವ್ರು ಹೇಳಿರ್ತಕ್ಕಂಥ ವಿಚಾರವಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರು ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಒಂದು ಆ್ಯಂಗಲಲ್ಲಿ ಹೇಳ್ತೇನೆ ನಾವು ಯಾವಾಗಲೂ ಒಂದು ಆ್ಯಂಗಲನ್ನು ಮಾತ್ರ ಯೋಚನೆ ಮಾಡ್ತಿದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಈ ರೀತಿ ಹೇಳ್ತಿದ್ದಾರೆ ಪ್ರಧಾನಮಂತ್ರಿಗಳನ್ನ ಬೈದ್ರು ಅಂತ ಹೇಳ್ತಿದ್ದೀವಿ ಆದರೆ ನನ್ನ ಅನಿಸಿಕೆ ವೈಯಕ್ತಿಕ ಇದು ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನಾನು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದೀನಿ ಯಾವ ರೀತಿ ಆ್ಯಂಗಲ್ ಅಂತ ಹೇಳಿದ್ರೆ ಅಂದರೆ ಇದರಲ್ಲಿ ಏನಾದರೂ ಒಂದು ಏನೋ ವಿಷಯವನ್ನು ತಲುಪಿ ಅಂತ ಮಾಹಿತಿ ಇದೆಯಾ ಅಂತ ಕೂಡ ನಾವು ಆ್ಯಂಗಲ್ ಅನ್ನು ಯೋಚನೆ ಮಾಡಬೇಕಾಗ್ತದೆ ಓಕೆ ಆ ಆ್ಯಂಗಲ್ ಅನ್ನ ಅಂತ ಅಂದ್ರೆ ಅಂದ್ರೆ ಈಗ ನಾವು ಈಗ ಏನು 23 ಮತ್ತು 24ರ ಚುನಾವಣೆಯಲ್ಲಿ ಏನ್ ಬೇಕಾದರೂ ಆಗುವಂತ ಒಂದು ಪರಿಸ್ಥಿತಿ ಇದೆ ನನಗೆ ಇನ್ನೊಂದೇನು ಅರ್ಥ ಆಯ್ತು ಅಂದ್ರೆ ಪಾಪ ನೀವು ಹೇಳಿದಕ್ಕೆ ಟೇಕ್ ಇಟ್ ಇನ್ ಅ ಜೋಕ್ ವೇ ಇನ್ನೊಂದು ಆಯಾಮವೂ ಇದೆ ಅಂತ ಹೇಳಿದ್ರಲ್ಲ ನನಗೆ ಹಾವನ್ನು ನೆಕ್ಕೋದೆಲ್ಲೂ ನೋಡ್ಲಿಲ್ಲಪ್ಪ ಈ ಆಯಾಮನೂ ಇರ್ಬೋದಾ ಹಾವನ್ನು ನೆಕ್ಕೋದು ಅನ್ನೋದು ಬದಲಾಗಿ ಒಬ್ಬ ವ್ಯಕ್ತಿಗೆ ಅಲ್ಲ ದಿವ್ಯಶ್ರೀ ನೋಡಿ ಒಂದು ವಿಚಾರ ನೀವು ಯಾವಾಗ್ಲೂ ಒಂದೇ ಆಂಗಲಲ್ಲಿ ನೀವು ಪತ್ರಕರ್ತರು ಹೇಳ್ತಿರೋದು ನಾನು ಹೇಳ್ತಿರ್ತಕ್ಕಂಥದ್ದು ಆ ವಿಚಾರವನ್ನು ಹೇಳ್ತಾರೆ ಅಂತಂದ್ರೆ ಅಲ್ಲ ಒಂದು ನಿಮಿಷ ದಿವ್ಯಶ್ರೀ ಅವರೇ ಮೋದಿ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡೋದಕ್ಕೆ ಯಾರಿಗೂ ಆಗಲ್ಲ ಅದೇ ರೀತಿ ನಮ್ಮ ಖರ್ಗೆ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡೋದಕ್ಕೂ ಆಗಲ್ಲ ಯಾರು ಸೊ ಅವರವರ ವ್ಯಕ್ತಿತ್ವಗಳು ಅವ್ರ ಹತ್ರನೇ ಇರ್ತದೆ ಈಗ ನನ್ನ ವ್ಯಕ್ತಿತ್ವ ಈ ಅಣ್ಣ ಏನೋ ಪ್ರಯತ್ನ ಮಾಡಲಿ ಅಥವಾ ತಾವು ಪ್ರಯತ್ನ ಮಾಡಲಿ ಯಾರೇ ಪ್ರಯತ್ನ ಮಾಡಿದ್ರು ಅದಾಗೋದಿಲ್ಲ ಸಿಮಿಲರ್ಲಿ ನಾನು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮಲ್ಲೇ ಇರ್ತದೆ ಅದು ಯಾರನ್ನೂ ಬದಲಾಗೋದಿಲ್ಲ ಸೊ ಈ ವಿಚಾರವನ್ನು ಸೈಡಿಗೆ ಬಿಡ್ತಾ ಸಿ ಈ ವಿಚಾರವನ್ನು ನಾವು ಒಂದು ಅವ್ರೇನೋ ಬೈದಿದ್ದಾರೆ ಅನ್ನೋ ಒಂದು ಯೋಚನೆಯಲ್ಲಿ ಮಾತಾಡ್ತಾ ಇದ್ವಿ ವಿನಃ ನಾವು ಯಾಕೆ ಅದನ್ನು ಬಿಟ್ಟು ಬಿಯಾಂಡ್ ಆಗಿ ಇದ್ರಲ್ಲೇನೋ ಒಂದು ಒಳಮರ್ಮ ಇದೆ ಅಂತ ಯಾಕೆ ಯೋಚನೆ ಮಾಡಬಾರ್ದು ಚುನಾವಣೆ 2023 ಮತ್ತು 24 ಚುನಾವಣೆಯಲ್ಲಿ ಯಾವುದೋ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳಿಗೆ ಯಾವುದೋ ಕಂಟಕ ಇದೆ ಅಂತ ಯಾಕೆ ಯೋಚನೆ ಮಾಡ್ತಲ್ಲ ನೀವು ಓಕೆ ನೀವು ಈ ಆಂಗಲ್ ಅನ್ನು ಯೋಚನೆ ಮಾಡಬೇಕಾಗ್ತದೆ ಸೊ ನಾನು ಸಿಂಪಲ್ ಆಗಿ ಡೈರೆಕ್ಷನ್ ಅದು ಅಲ್ಲ ನಿಮ್ಮ ಡೈರೆಕ್ಷನ್ ನಾನು ಹೇಳಿದಲ್ಲ ಅದೇ ಹೇಳಿದ್ದು ನಾನು ವೈಯಕ್ತಿಕವಾಗಿ ನಾನು ಒಬ್ಬ ಪಕ್ಷದ ವಕ್ತಾರ ಅಲ್ಲ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಈಗ ಬಿಜೆಪಿ ಬಂದ್ರೆ ಮುಂದೆ ಗಂಡಾಂತರ ಇದೆ ಹುಷಾರಾಗಿರಬೇಕು ವೋಟ್ ಕಾಂಗ್ರೆಸ್ ಗೆ ಸೊ ಹಾಗಾಗಿ ಆ ವಿಚಾರವನ್ನ ಅಂದ್ರೆ ನಿಮ್ಮ ಏನು ಸ್ಟ್ಯಾಂಡ್ ಅಂತ ಗೊತ್ತಾಯ್ತು ಹೇಳಿ ಸರ್ ಕುಮಾರ್ ಅವರು ಈ ಕಾಂಗ್ರೆಸ್ ಹೊರತಾಗಿ ಬಿಜೆಪಿಗೆ ಎರಡೂ ಪಕ್ಷಗಳಿಗೆ ಸೇರ್ಕೊಂಡು ಹೇಳ್ತಾ ಇದ್ದೀನಿ ನಾನು ಸಿದ್ಧಾಂತ ಅನ್ನೋದು ಬಿಟ್ಬಿಡ್ತಾರೆ ಸಿದ್ಧಾಂತಗಳಿಲ್ಲ ಐಡಿಯಾಲಜಿ ಇಲ್ಲ ಅವ್ರಿಗೆ ಹೇಳ್ಕೊಂತಾರೆ ಅಷ್ಟೇ ಹಿರಿಯ ರಾಜಕಾರಣಿಗಳು ಈ ಥರ ಮಾತಾಡ್ತಾರೆ ಈ ರೀತಿ ಮಾತಾಡ್ಬೇಕಾದ್ರೆ ಮನಸ್ಸಲ್ಲಿ ಇದ್ದಿದ್ದು ಮಾತಾಡಿದ್ದಾರೆ ಅಷ್ಟೇ ಹೊರತು ಏನಾಗ್ತಿದೆ ಅಂತಂದ್ರೆ ಅವರು ಪ್ರಬುದ್ಧರಾಗಿ ಪ್ರಜ್ಞಾಶೀಲರಂತರಾಗಿ ಮಾತಾಡಬೇಕು ಯುವಕರು ಬರ್ತಾರೆ ರಾಜಕಾರಣಕ್ಕೆ ನನ್ನಂದ ಯುವಕರು ಬರ್ಬೋದು ಎಲ್ಲರೂ ಬರ್ತಾರೆ ಅವ್ರಿಗೆ ಏನು ಬಿಡುತ್ತೆ ಅವ್ರ ಮೇಲೆ ಏನು ಪ್ರಭಾವ ಬೀರುತ್ತೆ ಅದನ್ನು ನೋಡ್ಕೊಬೇಕಾಗುತ್ತೆ ಇವತ್ತಿನ ದಿನ ನೋಡಿ ಮೋದಿ ಅವರು ಹೇಳ್ತಾರೆ ರಾಜ್ಯ ನನಗೆ ಕೊಟ್ಟರೆ ಇದು ನನಗೆ ಕೊಟ್ಟಂಗೆ ಇವತ್ತೇನು ನೀವು ಮತದಾನ ಮಾಡ್ತಾ ಇದ್ರು ಇವು ಕರ್ನಾಟಕದ ಗೆಲ್ಸ್ಕೊಟ್ರೆ ನನಗೆ ಗೆಲ್ಸ್ಕೊಟ್ಟಂಗೆ ಅಂತ ಹೇಳ್ತಾರೆ ಆಯಿತು ಅಮಿತ್ ಶಾ ಅವರು ಹೇಳ್ತಾರೆ ನೀವು ಕಾಂಗ್ರೆಸ್ಗೆ ಏನಾರು ಹಾಕ್ಬಿಟ್ರೆ ನೀವು ಕಮ್ಯುನಲ್ ಕ್ಲಾಶ್ ಆಗ್ಸುತ್ತೆ ಈ ರೀತಿಯಾಗಿ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಏನಾಗ್ತಿದೆ ಅವರು ಡೆವಲಪ್ಮೆಂಟ್ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ಸು ಬಿಜೆಪಿ ಅವರು ಹೇಳ್ತಾನೆ ಇಲ್ಲ ಅಲ್ಲಿ ಏನಾಗ್ತಿದೆ ನೋಡಿ ಇವತ್ತಿಂದ ದೆಹಲಿಯಲ್ಲಿ ಯಾವುದೇ ಒಂದು ಬಜೆಟ್ ಮಂಡನೆ ಆದರೂ ಕೂಡ ನಮ್ಮ ಸರ್ಕಾರಕ್ಕೆ ನಾವು ರಾಜ್ಯ ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗ್ಬೇಕಾಗಿದೆ ಇಲ್ಲ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿದೆ ಅಲ್ಲಿ ಹೇಗಾಗಿದೆ ಅಂತಾರೆ ಸ್ಪಷ್ಟೀಕರಣ ಕೇಳಿದೆ ಅಂತಾರೆ ಲೆಫ್ಟಿ ಗವರ್ನರ್ ಒಂದು ಎರಡು ಸದನದಲ್ಲಿ ಒಂದು ಮಸೂದೆ ಅನುಮೋದನೆ ಆಗಿರುತ್ತೆ ಆ ಮಸೂದೆಗೆ ಅಂಕಿತ ಹಾಕೋದಿಲ್ಲ ಇವರು ಏನು ಈ ರೀತಿ ಮಾಡ್ತಾ ಇದ್ದಾರೆ ಇವ್ರು ಹೇಳೋದು ನೋಡಿದ್ರೆ ರಾಜ್ಯದಲ್ಲೂ ಮತ್ತು ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಬೇರೆ ರಾಜ್ಯದಲ್ಲಿರೋ ಸರ್ಕಾರಗಳು ಏನು ಮಾಡ್ತಾರೆ ರಾಜ್ಯ ಸರ್ಕಾರಗಳು ಯಾವ ರೀತಿ ನಡ್ಕೊತಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀವಿ ಫೆಡರಲ್ ಸ್ಟೇಟ್ ಅಂತೀವಿ ನಾವು ಇದೇ ಎಲ್ಲಿದೆ ಫೆಡರಲ್ ಸ್ಟೇಟ್ ಸಿಸ್ಟಮ್ ಎಲ್ಲಿದೆ ನಮ್ಮ ಹತ್ರ ಇಲ್ಲ ಇವತ್ತಿನ ನೋಡಿ ಆಮೇಲೆ ಪಂಜಾಬಲ್ಲಿ ಕೂಡ ಅಷ್ಟೇ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ನಾವು ಬಜೆಟ್ ಮಂಡನೆ ಮಾಡೋದಕ್ಕೆ ಅಲ್ಲಿ ನಾವು ಪರ್ಮಿಷನ್ ತಗೋಬೇಕಾಯ್ತು ಸುಪ್ರೀಂ ಕೋರ್ಟಿಂದ ಅವರು ನಿರ್ದೇಶನ ಕೊಟ್ಟರು ಏನಂದ್ರೆ ಸಂವಿಧಾನದ ಆರ್ಟಿಕಲ್ 200ರಲ್ಲಿ ರಾಜ್ಯ ಸುಪ್ರೀಂ ಕೋರ್ಟ್ ಹೇಳಿದ್ರು ರಾಜ್ಯಪಾಲರು ಈ ರೀತಿಯಾಗಿ ಮಾಡಬಾರ್ದು ಹೊಂದಾಣಿಕೆಯಾಗಿ ಮಾಡಬೇಕಾಗುತ್ತೆ ನೀವು ರಾಜ್ಯ ಸರ್ಕಾರ ಗಣನೆಗೆ ತಗೊಂಡು ಮಾಡಬೇಕಾಗುತ್ತೆ ನೀವು ಅಂತ ಹೇಳಿದ್ರು ಅದೇ ರೀತಿಯಾಗಿ ಇವಾಗ ಇದರಲ್ಲಿ ನೋಡಿದ್ವಿ ನಾವು ತೆಲಂಗಾಣದಲ್ಲಿ ನೋಡಿದ್ವಿ ತೆಲಂಗಾಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಯ್ತು ಇವರು ಸುಪ್ರೀಂ ಕೋರ್ಟಲ್ಲಿ ಅದೇ ರೀತಿ ಹೇಳಿದ್ರು ಅನುಚ್ಛೇದ 200 ಸಂವಿಧಾನ ಭಾರತ ಸಂವಿಧಾನ ಅನುಚ್ಛೇದ 200 ರಾಜ್ಯಪಾಲರ ಅಧಿಕಾರ ಏನಿದೆ ಅದ್ರ ಬಗ್ಗೆನೂ ಹೇಳಿದ್ರು ಯಾವ ರೀತಿ ಆಗ್ತಿದೆ ಅಂತ ನೋಡ್ತಾ ಇದೀವಿ ಇವತ್ತಿನ ದಿನ ಏನಾಗ್ತಿದೆ ಅಂದ್ರೆ ಕಾಂಗ್ರೆಸ್ ಹೊರತಾಗಿ ಬಿಜೆಪಿಯವರು ಯಾರನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಯಾವ ಪಕ್ಷಗಳನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಯಾವ ರೀತಿ ಹತ್ತಿಕ್ತಿದ್ದಾರೆ ಅಂತೇಳಿ ನೋಡ್ತಾ ಇದೀವಿ ನಾವು ಕಾಂಗ್ರೆಸ್ ಇದ್ದಾಗ ಏನ್ ಮಾಡಿದ್ರು ಅಂತ ನಾವು ನೋಡಿದೀವಿ ಬಿಜೆಪಿಯವರು ಏನ್ ಮಾಡಿದ್ರು ಅಂತ ನೋಡ್ತಾ ಇದೀವಿ ಇವತ್ತು ಫೆಡರಲ್ ಸಿಸ್ಟಮ್ ಅಂತಾರೆ ನಮ್ಮ ಫೆಡರಲ್ ಸಿಸ್ಟಮ್ಗೆ ಒಂದು ಬೆಲೆನೇ ಇಲ್ಲ ಸಂವಿಧಾನಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಇವರು ಇವಾಗ ಅಭಿವೃದ್ಧಿ ಹಿಡ್ಕೊಂಡು ಇವ್ರು ಮಾಡ್ಲಿ ಇವರು ಅಭಿವೃದ್ಧಿ ಇದ್ದು ಹಿಡ್ಕೊಂಡು ಕೇಳಿ ಇವರು ಒಬ್ರು ವಿಷಕನ್ಯೆ ಅಂತಾರೆ, ಇನ್ನೊಂದು ವಿಷದ ಹಾವು ಅಂತಾರೆ. ಏನು ಸಂಸ್ಕಾರ ಇದೆ ಇವರಲ್ಲಿ? ಏನು ವಿಷದ ವ್ಯಕ್ತಪಡಿಸಬೇಕಾದರೂ ಕೂಡ ನಾನು ಈ ರೀತಿ ಹೇಳಿಕೆ ನೀಡಿದ್ರಿಂದ ಖೇದ ಆಯ್ತು ಅಂತ ಹೇಳ್ತಾರೆ ಹೊರತು ನಾನು ಮೋದಿ ಅವರಿಗೆ ಅಂದಲಿಲ್ಲ, ನಾನು ಬಿಜೆಪಿ ಪಕ್ಷಕ್ಕೆ ಅಂದೆ ಅಂತಾರೆ. ಅದು ಯಾರು ತಿರ್ಚಿದ್ದಾರೆ ಅಂತ ಹೇಳ್ತಾರೆ, ಯಾವಾಗ ತಿರ್ಚಿದ್ರು ನಿಜಕ್ಕೂ ಅದು ನನಗೆ ಗೊತ್ತಾಗಲ್ಲ. ಆಮೇಲೆ ನೋಡಿ ನಮಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನಮ್ಮ ಇವರು ಬಿಜೆಪಿ ಮತ್ತು ಕಾಂಗ್ರೆಸ್ರಿಗೆ ನಾಡು ನುಡಿ ಸಂಸ್ಕೃತಿ ಮತ್ತೆ ನಮ್ಮ ಇದ್ರದ್ದು ಅದ್ರ ಬಗ್ಗೆ ಇವ್ರಿಗೆ ಏನು ಕಾಳಜಿ ಇಲ್ಲ. ಇವತ್ತು ನೋಡಿ ಅಣ್ಣಾಮಲೆಯವರು ಶಿವಮೊಗ್ಗದಲ್ಲಿ ನಾಡಗೀತೆ, ತಮಿಳುನಾಡಿನ ನಾಡಗೀತೆ ಆಗ್ತಾರೆ, ಈಶ್ವರಪ್ಪ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಲ್ಲಿ. ಆಮೇಲೆ ಅದನ್ನ ನೀವು ಕ್ಯಾಸೆಟ್ ಅಲ್ಲಿ ಹಾಕ್ಬೇಡಿ, ನೀವು ಅದನ್ನ ಹೇಳಿ ಯಾರು ಅಂತಾರೆ. ನಮ್ಮ ನಾಡಗೀತೆನ ಬಿಟ್ಬಿಟ್ಟಿದ್ದಾರೆ ಇವರು, ಜಯ ಭಾರತ ಜಯ ಕರ್ನಾಟಕ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆಮೇಲೆ ಇಲ್ಲಿ ವಿಜಯನಗರ ಇದರಲ್ಲಿ ಬರ್ತಾರೆ, ಗೋವಿಂದರಾಜನಗರದಲ್ಲಿ, ಅಲ್ಲೂ ಕೂಡ ತಮಿಳಲ್ಲಿ ಮತಯಾಚನೆ ಮಾಡ್ತಾರೆ ಅಣ್ಣಾಮಲೆಯವರು. ಇವ್ರು ಇಂಥವ್ರನ್ನ ಏನಕ್ಕೆ ಕರೆಸ್ಬೇಕು? ರಾಜ್ಯದಲ್ಲಿ ಯಾರು ಇಲ್ವಾ ಇವ್ರಿಗೆ? ನಾವು ಮಾಡ್ತಾ ಇಲ್ವಾ? ಸಾಮಾನ್ಯ ಮನುಷ್ಯರಾಗಿರ್ಬೇಕು ನಾವು ರಾಜಕೀಯದಲ್ಲಿ, ಮೌಲ್ಯ ಉಳಿಸ್ಕೊಬೇಕು, ಸಜ್ಜನರಾಗಬೇಕು. ಬಿಜೆಪಿಯವರು ಇಲ್ಲಿವರೆಗೂ ಯಾವಾಗ್ಲಾದ್ರೂ ಯಾವುದೇ ಚುನಾವಣೆಯಲ್ಲಿ ಮೋದಿಜಿಯವರು ಬಂದಿದ್ದಾರೆ, ಯೋಗಿಜಿಯವರು ಬಂದಿದ್ದಾರೆ, ಯಾವಾಗ್ಲಾದ್ರೂ ಒಂದು ಡೆವಲಪ್ಮೆಂಟ್ ವಿಚಾರವನ್ನು ಮಾತಾಡಿದಾರ? ನಿನ್ನೆ ಯೋಗಿ ಆದಿತ್ಯನಾಥ್ ಅವರನ್ನು ಬಂದು ಮಾತಾಡಿದ್ದಾರೆ. ಅವರ ರಾಜ್ಯದಲ್ಲೇ ಗೂಂಡಾ ರಾಜ್ಯ ಆಗಿದೆ, ಕರ್ನಾಟಕದ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸೊ ಅದೇ ರೀತಿ ಅವರಲ್ಲಿರ್ತಕ್ಕಂಥ ಇಡೀ ದೇಶದಲ್ಲಿ ಹೈಯೆಸ್ಟ್ ಕ್ರೈಮ್ ಆಗಿರತಕ್ಕಂಥ, ಹೈಯೆಸ್ಟ್ ಸೂಸೈಡ್ ಆಗಿರತಕ್ಕಂಥ ಫಾರ್ಮರ್ಸ್ ಅಲ್ಲಿ, ಹೈಯೆಸ್ಟ್ ನಿರುದ್ಯೋಗ ಇರತಕ್ಕಂಥ ದೇಶದಲ್ಲಿ, ಆ ರಾಜ್ಯದಲ್ಲಿ. ಸೊ ಇಷ್ಟೆಲ್ಲ ಇಟ್ಕೊಂಡು ನೀವು ಯಾವ ನೈತಿಕತೆ ಇಟ್ಕೊಂಡು ಕರ್ನಾಟಕದಲ್ಲಿ, ನೀವು ಕರ್ನಾಟಕದಲ್ಲಿ ನಿಮಗೆ ಒಂದ್ ನಿಮಿಷ ಇನ್ನೊಂದು ಹೇಳ್ತೇನೆ, ಇಡೀ ದೇಶದಲ್ಲಿ ಇಂಡಿಪೆಂಡೆಂಟ್ ಆಗಿ 94% ಸ್ವಂತ ಹಣದಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸರ್ಕಾರ, ಕನ್ನಡಿಗರು ನಮ್ಮ ಶ್ರಮದ ಹಣದಿಂದ ನಾವು ಯುಪಿಗೆ ಕೊಡ್ತಾ ಇದ್ದೇವೆ. ಸರಿಸುಮಾರು ಮೋರ್ ದನ್ 60% ಹಣವನ್ನ ಯುಪಿಗೆ ಕೊಡ್ತಾ ಇರ್ತಕ್ಕಂಥ ಕರ್ನಾಟಕದ ಹಣ. ಸೊ ನೀವು ನಮ್ಮ ಹಣವನ್ನು ತಿಂದು, ನಮ್ಮ ಬೆವರಿನ ಹಣದಲ್ಲಿ ತಿಂದು ನೀವು ಇವತ್ತು ಬಂದು ನಮ್ಮ ಕನ್ನಡಿಗರಿಗೆ ನಮ್ಮ ಬೆವರಿನ ಹಣದಿಂದ ಎಂಜಾಯ್ ಮಾಡ್ತಾರೋ ನೀವು ಬಂದ್ಬಿಟ್ಟು ಶ್ರಮ ವಹಿಸಿದೆ, ಬಿಜೆಪಿ ಶೋಕಿ ಮಾಡ್ತಿದೆ. ಅಲ್ಲ ಕಾಂಗ್ರೆಸ್ ಅಲ್ಲ, ಕರ್ನಾಟಕದ ಜನ ಕನ್ನಡಿಗರ ಬೆವರಿನ ಹರಿಯಿಂದ ಕಟ್ತಕ್ಕಂತ 6.7 ಲಕ್ಷ ಹಣದಲ್ಲಿ 18% ಟ್ಯಾಕ್ಸ್ ಅನ್ನ ಕಟ್ತೀವಿ. ಮೋರ್ ದಾನ್ 60% ಬಜೆಟ್ ಅನ್ನ ಕೇಂದ್ರ ಸರ್ಕಾರದಿಂದ ಹೋಗ್ತದೆ. ಅದು ಯಾರ ಹಣ? ನಮ್ಮ ಹಣ. ಸೊ ನಾವು ನಮ್ಮ ಸ್ವಂತ ಹಣದಿಂದ, ಏನು ಬೆವರಿನ ಹಣದಿಂದ ಕಟ್ಟಿದಂತ ಹಣವನ್ನು ಅವ್ರು ಕೊಡ್ತೇವೆ. ಯೋಗಿ ಅವರು ಎಂಜಾಯ್ ಮಾಡ್ತಾರೆ, ಬಂದ್ಬಿಟ್ಟು ನಮ್ಮ ಹಣದಲ್ಲಿ ಎಂಜಾಯ್ ಮಾಡಿ ಇವತ್ತು ಬಂದು ನಮಗೆ ಕ್ವಶನ್ ಕೇಳ್ತಾರೆ. ನೀವು ಇವತ್ತು ಜನಸಾಮಾನ್ಯವಾಗಿ ಕೂತ್ಕೊಂಡಿದ್ರೆ ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಕೇಳ್ತಿದ್ದೇನೆ, ಮೋದಿ ಯೋಗಿ ಆದಿತ್ಯನಾಥ್ ಅವರಿಗೆ ಯಾವ ನೈತಿಕತೆ ಇದೆ ನಮ್ಮ ರಾಜ್ಯದಲ್ಲಿ ಬಂದು ಮಾತಾಡೋದಿಕ್ಕೆ? ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಬಿಜೆಪಿ ಜನರ ಹತ್ರ ಮತ ಕೇಳ್ತಾ ಇದೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು. ನಾನು ನನ್ನ ಪ್ರಶ್ನೆ ಏನು ಅಂತ ಹೇಳಿ, ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಿಂದ ಇಲ್ಲಿಗೆ ಬಂದಿದ್ದಾರೆ, ಅವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಆ ರಾಜ್ಯದಲ್ಲಿ ಏನೋ ಮಾಡ್ತಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಬಂದು ಮತಯಾಚನೆ ಮಾಡೋ ಟೈಮಲ್ಲಿ ಕರ್ನಾಟಕದ ಕನ್ನಡಿಗರನ್ನ ಅವನ ಮಾಡ್ತಾರೆ. ನಾನು ಅವ್ರ ಪ್ರಶ್ನೆ ಕೇಳ್ತೇನೆ, ಕೊರೋನಾ ಸಮಯದಲ್ಲಿ ಏನು ಇದು ಗಂಗಾ ನದಿನಲ್ಲಿ ಅವ್ರಿಗೆ ಹೆಣಗಳನ್ನು ಹೂಳಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಹೆಣಗಳು ತೇಲು ಹೋಗ್ತಿದ್ದನ್ನು ನೋಡಿದ್ದೀರಿ. ಯಾಕೆ ಅವರು ಯಾವ ನೈತಿಕತೆ ಅದನ್ನ ನೋಡಿ ಯಾವ ನೈತಿಕತೆ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ ಅಂತ ಉತ್ತರ ಕೊಡಬೇಕು. ಮೊದಲಿದ್ದು. ಎರಡನೇದು, 11,302 ಹತ್ಯೆಗಳು ನಡೆದಿದೆ. ಓಕೆ, 1,65,321 ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ. ಆಮೇಲೆ 44,057 ಕಿಡ್ನಾಪ್ ಕೇಸ್ಗಳಾಗಿದೆ. ಟೋಟಲ್ ಆಗಿ ಟೋಟಲ್ ಈ 4 ಕೇಸ್ಗಳನ್ನು ಜಸ್ಟ್ ಇದು ಇಟ್ ಇಸ್ ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಹೇಳ್ತಾ ಕೂತ್ಕೊಂಡ್ರೆ ಒಂದು ಗಂಟೆ. ಹೀಗೆ ಬಿಜೆಪಿ ನಾಯಕರೊಬ್ರು ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಅಂತಾರೆ. ಏನ್ ಮಾಡಕ್ ಹೊರಟಿದ್ದಾರೆ? ಯುಪಿ ಮಾಡೆಲ್ ಅಂತ. ಯುಪಿ ಮಾಡೆಲ್ ಅಂದ್ರೆ ಕಿಡ್ನಾಪ್, ಇಷ್ಟೊಂದು ಕಿಡ್ನಾಪ್ ಮಾಡ್ತಾರೆ. ನಾನು ಒಂದ್ ಆಡ್ ಮಾಡ್ತೀನಿ. ಇವಾಗ ಮಹಿಳಾ ದೌರ್ಜನ್ಯ, ಅಲ್ಲ ಹೇಳ್ತಾ ಇದೀನಿ, ಹೇಳಲೇಬೇಕು ನೀವು ಉತ್ತರ. ಯಾಕಂದ್ರೆ ಪಕ್ಷ ನೀವು ಅಧಿಕಾರ ನಡೆಸ್ತಾ ಇದ್ದೀರಾ, ಹೇಳಲೇಬೇಕಾಗುತ್ತೆ, ನುಣಿಸ್ಕೊಳಂಗಿಲ್ಲ. ಇವಾಗ ನೋಡಿ, ಮಹಿಳೆಯಲ್ಲಿ ಏನ್ ಮಾಡಿ ಕುಸ್ತಿ ಪಟುಗಳು ಅಲ್ಲಿ ಕುಂತಿದ್ದಾರೆ ಜಂತರ್ ಮಂತರಲ್ಲಿ. ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಅವ್ರನ್ನ MP ಉತ್ತರ ಪ್ರದೇಶ MP ಅವ್ರನ್ನ ದೌರ್ಜನ್ಯ ನಡೆದಿದಂತೆ ಹೆಣ್ಮಕ್ಳು ಬಂದು ಕುಂತಿದ್ದಾರೆ. ಅವ್ರ ಜೊತೆಗೆ ಇವರು ಒಲಿಂಪಿಕ್ ಗೆದ್ದಾಗ ಬಂದ್ಬಿಟ್ಟು ಏನಾಗ್ತಾರೆ, ಫೋಟೋ ಹೊಡ್ಸ್ಕೊಂತಾರೆ. ಆಮೇಲೆ ಅವ್ರು ಉಪಹಾರ ಸೇವನೆಯಿಂದ ಇದು ಇಟ್ಕೊಂತಾರೆ, ಅವ್ರಿಗೆ ಎಲ್ಲ ಮಾಡ್ತಾರೆ. ಅವ್ರ ಮೇಲೆ ಯಾಕೆ ಕ್ರಮ ತಗೊಳ್ತಿಲ್ಲ? 3 ತಿಂಗಳಿಂದ ಹೇಳಿದ್ರು, ಸಮಿತಿ ಮಾಡಿದ್ರು. ಆ ಸಮಿತಿಯಲ್ಲಿ ಇವ್ರು ಯಾರನ್ನು ಸರಿಯಾಗಿ ವಿಚಾರಣೆನೇ ಮಾಡಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ ಕದಾ ತಟ್ಟಕ್ಕೆ ರೆಡಿ ಇದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ, ನಾವು ತಪ್ಪು ಮಾಡಿದ್ರೆ ಹೆಣ್ಮಕ್ಳು ನಮ್ಮನ್ನು ಶಿಕ್ಷೆ ಕೊಡಿ, ನಾವು ಈ ರೀತಿ ಬೀದಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಮೋದಿ ಅವ್ರಿಗೆ ಇದೇನು ಗೊತ್ತಾಗ್ತಿಲ್ವಾ? ಮೋದಿಯವರು ಅಷ್ಟು ನೀವು ಮೋದಿ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಮೋದಿ ಒಂದು ರಾಷ್ಟ್ರ ಯಾವ ಮಟ್ಟಕ್ಕೆ ತಗೊಂಡೋಗ್ತೀರ ಅನ್ನೋದನ್ನ ಯೋಚನೆ ಮಾಡಬೇಕು. ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡಬೇಕಾಗಿದೆ ನಿಮಗೆ. ಗೊತ್ತಾ, ನೀವು ಕಾಂಗ್ರೆಸ್ ಬಿಜೆಪಿ ಅವ್ರು ಹೊರತಾಗಿ ಬರೀ ಕಚ್ಚಾಟ ಎಲೆಕ್ಷನ್ಗೋಸ್ಕರ ಇದು ಮಾಡ್ಬಿಡಿ. ಪುಲ್ ಮಹಮ್ಮದ್ ನೋಡಿದ್ವಿ, ಸತ್ಯಪಾಲ್ ಇವ್ರು ಮಲ್ಲಿಕ್ ಅವ್ರು ಏನು ಹೇಳಿದ್ವಿ ಅಂತ ನೋಡಿದ್ರಿ ನೀವು. ಚುನಾವಣೆ ಗೆಲ್ಲೋದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಅವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಸತ್ಯಪಾಲ್ ಮಲ್ಲಿಕ್ ಹೇಳ್ತಾ ಇದ್ದೀನಿ, ಅದನ್ನು ಹೇಳ್ತಾ ಇದ್ದೀನಿ. ಎಲ್ಲ ಕ್ಲಾರಿಫೈ ಮಾಡಿ, ಜನ ಯಾಕೆ ನಿಮ್ಮನ್ನು ಗೆಲ್ಲಿಸಬೇಕು? ಇದೆಲ್ಲ ಪ್ರಶ್ನೆಗಳಿಗೆ ಸೇರಿಸಿ ಉತ್ತರ ಕೊಡ್ಬಿಡಿ. ಕೊನೆಗೆ ಅದು ನಿಮಗೆ ಹೇಳಿದ ಕೊನೆ ಕೊಡ್ತೀನಿ. ರಘು ದೊಡ್ಡೇರವರು ಒಂದು ಮಾತು ಹೇಳ್ತಿದ್ರು, 70 ವರ್ಷದಲ್ಲಿ ಗರೀಬಿ ಹಟಾವೋ ಅಂತ ಹೇಳಿದ್ರಿ, ಎಷ್ಟು ಮಾತ್ರ ಗರೀಬಿ ಹಟಾವೋದು, ಇವತ್ತರೆಗೂ 10 ಕೆಜಿ ಇಡ್ತೀವಿ ಹೊಟ್ಟೆ ತುಂಬಿಸ್ತಿದೀವಿ ಅಂತ ಹೇಳಿದ್ರಿ, ನಾನು ಅದನ್ನ ಜಾಸ್ತಿ ಬೆಳೆಸ್ಕೊಂಡು ಹೋಗಕ್ಕಾಗಲ್ಲ. ಆಮೇಲೆ ಇದೇ ಇದಾದಾಗ ಯಾವುದು ಇಂದಿರಾ ಗಾಂಧಿ ಹತ್ಯೆ ಆದಾಗ ರಾಜೀವ್ ಗಾಂಧಿ ಒಂದು ದೊಡ್ಡ ಹಾಲದ ಮರ ಬಿದ್ದಾಗ ಕೆಲವು ಇದೆಲ್ಲ ಸತ್ತು ಹೋಗುತ್ತೆ ಅಂತ ಹೇಳಿದ್ರು, ಎಷ್ಟು ಸಾವಿರಾರು ಜನ ಸತ್ರು, ನಿಮ್ಗೆ ಅದು ಜ್ಞಾನ ಇಲ್ಲ. ದೊಡ್ಡ ಹಾಲದ ಮರ ಬಿದ್ದಾಗ ಸತ್ತಿದ ಜ್ಞಾನ ಇಲ್ಲ, ಅದು ರಾಷ್ಟ್ರದಲ್ಲಿ ಅದು ದೊಡ್ಡ ಜಾಗ, ಅದು ನಿಮ್ಗೆ ಜ್ಞಾನ ಇಲ್ಲ. ದೊಡ್ಡ ಹಾಲು ಮರ ಬಿದ್ದಾಗ ಪಕ್ಕದಲ್ಲಿ ಅಷ್ಟು ಸಹ ಜನ ಸಾಯ್ತಾರೆ, ತಕ್ಕ ಪಕ್ಕದಲ್ಲಿ ಒಂದಷ್ಟು ಆ ಅನಾಹುತಗಳಾಗುತ್ತೆ, ಸಹಿಸಬೇಕು. ಯಾಕೆ? ರಾಷ್ಟ್ರದ ಹಿತದೃಷ್ಟಿಯಿಂದ. ಅದು ನಿಮಗೆ ಜ್ಞಾನ ಇಲ್ಲ. ಅಂದ್ರೆ ಅವ್ರ ತಟ್ಟಲ್ಲಿ ಹೆಗಣ ಬಿದ್ದಿದೆ, ನೀವೇನು ಹಂಗೆ ಹೇಳಲ್ಲ. ಯಾವಾಗ ಯಾವಾಗ ಹೆಗಣ ಬಿದ್ದಿದೆ ನಾನು ಆ ರೀತಿ ಹೇಳ್ತಿಲ್ಲ. ಪಕ್ಕ ನಿಮ್ಮ ಟೀಕೆ ಮಾಡುವಾಗ ನನ್ನ ನೈತಿಕತೆಯನ್ನು ನಾನು ಪ್ರಶ್ನೆ ಮಾಡಿಕೊಳ್ಬೇಕು. ನಾನು ಹೇಳ್ತಿರೋದು ಇದು ರಾಷ್ಟ್ರ ಹಿತದೃಷ್ಟಿಯಲ್ಲಿ. ಆಯಿತು, ನಾನು 60 ಈ ದೇಶದ ಎಲ್ಲ ದೊಡ್ಡ ದಿಧಿಮಂತ ನಾಯಕರಲ್ಲ ನೀವು, ನೀವೇನೇನು ಮಾಡ್ಬಿಡ್ತೀರಿ? ನಾವು ಬಂದಿದ್ದು 8 ವರ್ಷ, 8 ವರ್ಷದಲ್ಲಿ ನಮ್ಮ ಘನತೆಯ ಗೌರವ ನಾವು ತಗೊಂಡು ಅದು ನಿಮ್ಗೆ ಜ್ಞಾನ ಇಲ್ವಾ? ಯೋಗಿ ಆದಿತ್ಯನಾಥ್ ನಾವು ಬಂದು 2ನೇ ವರ್ಷ, ಇದು 6ನೇ ವರ್ಷ. 6ನೇ ವರ್ಷದಲ್ಲಿ ಉತ್ತರ ಪ್ರದೇಶ ನೋಡಿದಿರೇನ್ರಿ ನೀವು? ನಾನು ನೋಡಿದ್ದೀನಿ, ಬಿಹಾರ ನೋಡಿದ್ದೀನಿ, ಉತ್ತರ ನೀವು ನೋಡಿದ್ರೆ ಇವತ್ತು ಇನ್ನು ಉತ್ತರ ಪ್ರದೇಶ ಇವತ್ತು ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನೀವು ಹೆಂಗಿಟ್ಟಿದ್ರಿ ಅಂತ ಗೊತ್ತಿಲ್ಲ. ವಾರಣಾಸಿಗೆ ಹೋಗ್ರೆ, ಕಾಶಿ ನೋಡ್ರಿ, ಗಣ ತೇಲಿದ್ದು ನಿಜ. ಯಾರು ಹಾಕಿದ್ರು, ನೀವೇ ಹಾಕಿದ್ರು ಅಥವಾ ನೀವು ಕುಚೇಷ್ಟಾಗಿ ಮಾಡಿದ್ರು ಗೊತ್ತಿಲ್ಲ. ಮೇಡಮ್ ನಾನು ಇಲ್ಲ ಅಂತ ಏನು ಹೇಳಲ್ಲ, ಸತ್ತಂತ ಹೆಣವನ್ನ ಪರಿಸ್ಥಿತಿಯಲ್ಲಿ ಏನಂಗೆ ಹಾಕಿದ್ರು ಅವ್ರಿಗೆ ಇತ್ತು, ನಾನು ಅದನ್ನ ಹಲ್ಲುಗಳಿಯಲ್ಲ. ಮೇಡಮ್ ಮೊದಲು ಹೆಣ ಹಾಕ್ತಿದ್ರು, ಮದ್ದು ತಗೊಂಡು ಕಣ್ಣಿಂದ ನೋಡಿದ್ದೀವಿ, ಅದನ್ನೇನು ದೊಡ್ಡ ಅನಾಹುತ ಅಂತ ಏನೋ ಬಿಂಬಿಸ್ತೀರಾ ಅಂತ ಹೇಳ್ತೀರಂದ್ರೆ ನಿಮ್ಮ ನೈತಿಕತೆ ಯಾವ ಮಟ್ಟಕ್ಕೆ ಹೋಗಿದೆ? ಏನೋ ಮೊಣಕಾಲಿನ ಕೆಳಗೇನ ನಿಮ್ಮ ಚಿಂತನೆ. 3 ಮೈ ನೈತಿಕತೆ. ಇಡೀ ರಾಜ್ಯಗಳೆಲ್ಲ ಒಂದಾದ, ಬೇರೆಯಾದರೂ ರಾಷ್ಟ್ರವೂ ಒಂದೇ. ನಾವು ಒಂದು ತಾಯಿ 4 ಮಕ್ಕಳು ಜನ್ಮ ಕೊಟ್ಟರು, ತಾಯಿ ಆದವಳು 4 ಮಕ್ಕಳನ್ನ ಒಂದೇ ನೋಡ್ತಾರೆ. ಹಾಗೂ ನಮ್ಮ ರಾಷ್ಟ್ರದ ನೀತಿ, ನಾವು ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ದೇಶವನ್ನು ಅಭಿವೃದ್ಧಿ ಮಾಡುವ ಸಮಗ್ರದ ಅಭಿವೃದ್ಧಿ ಚಿಂತನೆ. ನೀನು ಇಂಜಿನಿಯರ್ ಆಗಿದ್ದೆ, ನೀನು ದುಡ್ದಿದ್ದು, ನೀನು ಡಾಕ್ಟರ್ ಆಗಿದ್ದೆ, ನೀನು ನಾನು ಕೆಲಸಕ್ಕೆ ಹೋಗೋ, ನಾನು ಮನೆ ಅಂತಂದರೆ ಮನೆ ಅಭಿವೃದ್ಧಿ ಎಲ್ಲರ ಕರ್ತವ್ಯ. ಮೇಡಮ್, ಈ ದಿಕ್ಕಿನಲ್ಲಿ ನಾವು ನಿಜ. ಬೆಂಗಳೂರು ಇವತ್ತು ಕಾಸ್ಮೋಪಾಲಿಟನ್ ಸಿಟಿ, ಇಲ್ಲಿ ಕನ್ನಡಿಗರು ಒಬ್ಬರೇ ಬಂದು ಬೆಳೆಸಲಿಲ್ಲ. ತಮಿಳುನಾಡವ್ರು ಬಂದವರೆ, ಮಹಾರಾಷ್ಟ್ರದವ್ರು ಬಂದವರೆ, ಕೇರಳದವ್ರು ಬಂದವರೆ, ಉತ್ತರ ಪ್ರದೇಶದವ್ರು ಬಂದವರೆ, ಬಿಹಾರ್ನವ್ರು ಇವತ್ತು ಬಂದು ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ದುಡಿತಾ ಇದ್ದಾರೆ. ಮೇಡಮ್, ಬಿಹಾರ್ನವ್ರು ಇಲ್ಲ ಅಂತಂದ್ರೆ ಸಣ್ಣ ಮಟ್ಟದ ಕೆಲಸಕ್ಕಿದ್ರ ಎಲ್ಲರೂ ಹೋಟ್ಲಿಗೆ ಹೋಗಿ ಬಿಹಾರ್ನವ್ರು ಇದ್ದಾರೆ. ಅವ್ರು ನಮ್ಮ ರಾಜ್ಯದ ಕೊಡುಗೆಲ್ಲ ಪಾಲಿಲ್ವಾ? ಹಾಗಾದ್ರೆ ನಾವೇನೇ ನಮ್ದೊಂದೇನಾ? ಮೇಡಮ್, ಈ ರಾಜ್ಯದ ಪ್ರಶ್ನೆ ಕೇಳಬೇಕಂತ ಪ್ರಶಾಂತಿ ಅವರೇ ಒಂದ್ ನಿಮಿಷ. ನೀವು ಎಲ್ಲಾರು ಇವಾಗ ಬೇಡ, ಬೇರೆ ರಾಜ್ಯದ ಒಂದ್ ಸ್ವಲ್ಪ ಬಿಟ್ಟಾಕಣ, ನಮ್ಮ ರಾಜ್ಯದ ತಗೊಳ್ಳಿ. PSI ಸ್ಕ್ಯಾಮ್ಗಳು ನಡೀತು, ಓಕೆ. ಈ ಕೊರೋನಾ ಬಂದಾಗ ಜನಗಳು ಸತ್ರು, ನೆರೆ ಬಂದಾಗ ಈ ಜನ ಬರ್ಲಿಲ್ಲ, ಬರ ಬಂದಾಗ ಕೊಡ್ತಿರ್ಲಿಲ್ಲ. ನೋಡಿ, ಒಂದ್ ನಿಮಿಷ, ಇವಾಗ ಈ ತರ ನೀವು ಕಿತ್ತಾಟ ಮಾಡ್ತಾ ಇದ್ದೀರಲ್ಲ ಅವ್ರ ಮೇಲೆ. ನೀವು ಅವಾಗ ಎಲ್ಲಿ ಹೋಗಿದ್ರಿ? ಅವಾಗ ಬಂದಿದ್ರೆ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ಅಂತಹ ಸಂದರ್ಭದಲ್ಲಿ ನೀವೆಲ್ಲ ಬರೋದಿಲ್ಲ ಅಲ್ವಾ? ನೋಡಿ, ಯಾರು ಬಂದು ಧ್ವನಿ ಮಾಡಿರೋದು, ಖಂಡಿತವಾಗಿ PSI ಇದು ಸ್ಕ್ಯಾಮ್ ಆಗಿತ್ತು. ನಮ್ಮ JDS ಪಕ್ಷದ ಕುಮಾರಣ್ಣ ಅವರು ಬಂದ್ರು, ಅದ್ರ ಮೇಲೆ ಧ್ವನಿ ಎತ್ತಿದ್ರು. ನಿಮ್ಮ ಒಂದ್ ನಿಮಿಷ, ನೀವು BJP ಅವರು ಯಾರೇ ಆಗ್ಲಿ, ನಿಮ್ಮ ಕೇಂದ್ರದಿಂದ ಆದ್ರೂ ಇಲ್ಲಿ ಬಂದ್ರ 40% ನಡೀತಾ ಇದೆ. ಅಲ್ಲಿ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಬರೆದ್ಬಿಟ್ಟು ಹೋಗಿದ್ದಾರೆ. ಏನಿಲ್ಲ, ನನ್ನ ಆತ್ಮಹತ್ಯೆಗೆ ಈಶ್ವರಪ್ಪ ಕಾರಣ ಅಂತ ಬರೆದ್ಬಿಟ್ಟು ಹೋದಾಗ್ಲೂ ನೀವ್ ಯಾರು ಕೇರ್ ಮಾಡಿಲ್ಲ. ಇವಾಗ ನೀವು ಬಂದು ಬಾಯ್ ಬಾಯ್ ಬಡ್ಕೊಳ್ತೀಯ ಅವ್ರ ಮೇಲೆ, ಇವ್ರ ಮೇಲೆ. ನೀವು ನಿಮ್ಮ ಘನತೆ ತೋರಿಸುತ್ತೆ, ನೀವ್ ಏನು ಅನ್ನೋದು, ಎಷ್ಟು ಕೆಳಮಟ್ಟಕ್ಕೆ ನೀವು ಇಳಿದಿದ್ದೀರಾ. ಅಯ್ಯೋ ಭಗವಂತ, ನೀವು ಎಲ್ಲ ಬರೋ ರಾಜಕಾರಣಿಗಳ. ಆಮೇಲೆ ಕಾಂಗ್ರೆಸ್ ತೋರೇನು, ಇದು ನಮ್ಮದು ರಾಷ್ಟ್ರೀಯ ನೀತಿ, ನಮ್ಮದು ರಾಜ್ಯದ ನೀತಿ ಇಲ್ಲ. ಆಪ್ನವ್ರು ಒಂದೆರಡು ಮಾತು ಕೇಳಿದ್ರು. ನೋಡಿ ಮೇಡಮ್, ಅವರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಗನೆ ಬೆಳೆದಿರತಕ್ಕಂಥ ಒಂದು ಪಕ್ಷ, ನಾನು ಗೌರವಿಸ್ತೀನಿ. ಡೆಹಲಿಯಲ್ಲಿ 2ನೇ ಬಾರಿಗೆ ಬಂದಿದ್ದಾರೆ, 3ನೇ ಬಾರಿಗೆ ಬಂದಿದ್ದಾರೆ, ಪಂಜಾಬಲ್ಲಿ ಬಂದಿದ್ದಾರೆ, ಮಹಾರಾಷ್ಟ್ರ. ನಾನು ಅವರ ಅಭಿವೃದ್ಧಿಗಳ ಚಿಂತನೆ ಬಗ್ಗೆ, ಅವ್ರಿಗಿನ್ನ ರಾಷ್ಟ್ರೀಯ ಕಲ್ಪನೆ ಬಂದಿಲ್ಲ. ಬರ್ತಾ ಇದೆ ಬರಲಿ ನಾನು ಅವರನ್ನು ಗೌರವಿಸ್ತೀನಿ ಅವರ ಬಗ್ಗೆ ನಾನು ಟೇಕ್ ಮಾಡ್ತೀನಿ ಮ್ಯಾನಿಫೆಸ್ಟೋ ಕಾಪಿ ಮಾಡ್ತೀರಾ ನಮ್ಮ ಮ್ಯಾನಿಫೆಸ್ಟೋ ನೀವು ಯಾಕೆ ಕಾಪಿ ಮಾಡ್ತೀರಾ ಈ ರೀತಿ ಹೇಳಬೇಡಿ ನೀವು ನೀವು ಕೂಡ ಆಳ್ತಾ ಇದ್ದೀರಾ ರಾಜ್ಯನ ನಮ್ಮ ಮ್ಯಾನಿಫೆಸ್ಟೋ ಕಾಪಿ ಮಾಡ್ತಾ ಇದ್ದೀರಾ ನೀವು ಮಾತಾಡೋ ಒಂದು ಮಾತಾಡಿಲ್ಲ ಸಂವಿಧಾನದ ಕೊಟ್ಟಂತ ಮಾಹಿತಿ ಏನಿದೆ ಅದನ್ನ ಯಾಕೆ ಕಾಪಿ ಮಾಡ್ತೀರಾ ಕೇಳೋ ಶಕ್ತಿ ನೀವು ವಾಪಸ್ ತಗೊಳ್ಳಿ ಆ ತರ ವಾಪಸ್ ತಗೊಳ್ಳಿ ನೀವು ತಗೊಳ್ಳೋಕೆ ಪರಿಕಲ್ಪನೆ ಬಂದಿಲ್ಲ ಅಂತ ಹೇಳಬೇಡಿ ಕುಮಾರ್ ಅವರೇ ಒಂದು ನಿಮಿಷ ಅವರ ಜವಾಬ್ದಾರಿ ಕುಮಾರ್ ಅವರು ಏನು ಮಾಡ್ತಿರೋದು ಮ್ಯಾನಿಫೆಸ್ಟೋ ಯಾರ ಬಂದಿನ ಆಸ್ತಿನ ನಾನು ಹೇಳ್ತಿರೋದು ಮ್ಯಾನಿಫೆಸ್ಟೋ ಯಾರ ಆಸ್ತಿ ಅಲ್ಲ ಎಲ್ಲಾರ್ಗು ಸೇರ್ತಕ್ಕಂಥದ್ದು ರಾಷ್ಟ್ರೀಯ ಕಲ್ಪನೆ ಬಂದಿಲ್ಲ ಬರ್ತಾ ಇದೆ ಅದ್ ಹೇಳ್ಬೇಡಿ ಮತ್ತೆ ಹೇಳ್ಬೇಡಿ ನೀವು ನಿಮಗೆ ನಾವೇನ್ ಹೇಳಂಗಿಲ್ಲ ನಮಗೆ ಸಂವಿಧಾನದಲ್ಲಿ ಉಚಿತವಾದ ವ್ಯಕ್ತಿಗೆ ಕೇಳಿಸ್ಕೊಳ್ಳಿ ಬಿಡಿ ನನ್ನ ನಿಲುವು ಅವ್ರು ಹೀಗೆ ಹೇಳ್ಬೇಕು ಅಂತ ನನಗೆ ಹೇಳಕ್ಕಾಗಲ್ಲ ಆಮೇಲೆ ಮೂರನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗಾಗಿ ಸರ್ ಲಾಸ್ಟ್ ರಿಯಾಕ್ಷನ್ ಅಂದ್ಕೊಂಡೆ ನೀವು ಕನ್ಕ್ಲೂಡ್ ಮಾಡಬೇಕು ಬಿಜೆಪಿ ಪಾತ್ರವನ್ನ ಮಾಡ್ತೀರಿ ಅದು ಮಾಡ್ತೀರಿ ಹಾಗಾಗಿ ಇವತ್ತು ನಾವೇನೇ ದೃಷ್ಟಿ ಇಟ್ಕೊಂಡ್ರು ರಾಷ್ಟ್ರೀಯ ಹಿತಚಿಂತನೆ ದೃಷ್ಟಿಯಲ್ಲಿ ನನ್ನ ಸಹೋದರಿ ಒಂದು ಮಾತು ಕೇಳಿದ್ರು ಮೇಡಮ್ ಇಷ್ಟು ವರ್ಷದಲ್ಲಿ ಯಾವುದಾದ್ರೂ ಒಂದು ಕಾಯಿಲೆಗೆ ನಾವು ಸ್ವತಂತ್ರವಾಗಿ ಔಷಧಿಯನ್ನು ಕಂಡಿಡ್ತಕ್ಕಂಥ ಇತಿಹಾಸ ನೋಡಿದ್ದೀರಾ ಅಂದ್ರೆ ನಾನು ಮೋದಿ ಅಂತ ಹೇಳಲ್ಲ ಈ ನಮ್ಮ ದೇಶದ ಜಗತ್ತು ನಮ್ಮ ದೇಶದ ಜನಗಳು ನಮ್ಮ ದೇಶದ ಸೈಂಟಿಸ್ಟು ದೇ ಆರ್ ಸೋ ಮಚ್ ಆಫ್ ಕೇಪಬಿಲಿಟಿ ಎಬಿಲಿಟಿ ಇದೆ ಅದನ್ನು ತೋರಿಸ್ಕೊಟ್ಟವ್ರು ಯಾರಾದರೂ ಇದ್ದರೆ ನರೇಂದ್ರ ಮೋದಿಯವರು ಅದು ಭಾರತೀಯ ಜನತಾ ಪಕ್ಷ ವಿಶ್ವವೇ ನಮ್ಮ ಹತ್ರ ಬಂದು ನಾವು ಕೈ ಒಡ್ಡುತ್ತಿರೋರ ಹತ್ರ ಬಂದು ಓಡಿತು ಆಯಿತು ಇಂಥ ವಿಶ್ವದಲ್ಲಿ ಬಹಳ ಜನಸಂಖ್ಯಾ ಆಧಾರಿತವಾದಂಥ ದೇಶ 140 ಕೋಟಿ ಇರತಕ್ಕಂಥ ದೊಡ್ಡ ದೇಶದಲ್ಲೂ ಕೂಡ ಸಾವಿನ ಸಂಖ್ಯೆ ತಗೊಂಡ್ರೆ ವಿದೇಶಗಳಿಗೆ ಹೋಲಿಸಿದ್ರೆ ಏನು ಮಹಾ ಇದೆ ಮೇಡಮ್ ತಪ್ಪು ನಾನು ತಪ್ಪು ಅಂತ ಹೇಳಲ್ಲ ಸಾವು ಸಾವೇ ಆದರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದಷ್ಟು ಘಟನೆ ಆಗಿದೆ ಆಮೇಲೆ ಆಮೇಲೆ ಒಂದು ನಿಮಿಷ ಶಾಂತಿ ಅವನು ಯಾಕೆ ಓಟ್ ಕೊಡಬೇಕು ಅಂತ ಕೇಳ್ತಿದ್ರಲ್ಲ ಅದು ಹೇಳ್ತೀನಿ ಕೇಳಿ ಇವತ್ತು ಇಂಥ ಪರಿಸ್ಥಿತಿ ಅವರು ನಾನು ಕುಮಾರಣ್ಣ ಮಾಡಿಲ್ಲ ಅಂತ ಹೇಳಿಲ್ಲ ಕುಮಾರಣ್ಣ ಅವರು ಕೂಡ ಒಳ್ಳೆ ಮುಖ್ಯಮಂತ್ರಿ ಆಗಕ್ಕೆ ನಾವು 20 ತಿಂಗಳಲ್ಲಿ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದೀವಿ ಅವರ ಆಡಳಿತವನ್ನು ಮೆಚ್ಚಿಕೊಂಡಿದ್ದೀವಿ ದೇವೇಗೌಡರನ್ನು ಮೆಚ್ಚು ನಾವು ವೈಯಕ್ತಿಕ ಟೀಕೆಗೆ ವೈಯಕ್ತಿಕ ಇದಕ್ಕೋಸ್ಕರ ಬಂದಿಲ್ಲ ಹಾಗಾಗಿ ಪ್ರತಿಯೊಬ್ಬರ ಗೌರವವನ್ನು ಕೊಡ್ತೀವಿ ಆಗ ಕಾಂಗ್ರೆಸ್ನವ್ರದ್ದು ಒಂದು ಕೆಟ್ಟ ಬುದ್ಧಿನೋ ಅಥವಾ ಕೀಳು ಬುದ್ಧಿನೋ ನನಗೆ ಗೊತ್ತಿಲ್ಲ ಅವ್ರು ಯಾವಾಗಲೂ ಇನ್ನೊಬ್ಬರನ್ನ ತೆಗಳಿ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕ್ಕೊಂಡಿದ್ದೆ ಇನ್ನು ನಾವು ಯಾರೂ ಅವ್ರ ಕಾಲ ಮೇಲೆ ಕಲ್ಲು ಹಾಕ್ಕೊಂಡಿಲ್ಲ ಯಾಕೆ ಮತ ನೀಡಬೇಕು ಅನ್ನೋದು ಕನ್ಕ್ಲೂಡ್ ಮಾಡ್ತೀನಿ ಯಾತಕ್ಕೆ ಮತ ನೀಡಬೇಕು ಅಂತಂದರೆ ಮೇಡಮ್ ಇದುವರೆಗೂ ಭಾರತ ದೇಶದ ಘನತೆಯ ಗೌರವ ಆಮೇಲೆ $5 ಟ್ರಿಲಿಯನ್ ಮಾಡಿದ್ದೀವಿ ಅದೇ ರಾಜೀವ್ ಗಾಂಧಿ ನಾನು ₹1 ರಿಲೀಸ್ ಮಾಡಿದ್ರೆ 15 ಪೈಸಾ ಸೇರುತ್ತೆ ಅಂದರೆ 85 ಪೈಸಾ ಸೋರಿಕೆ ಹಾಕ್ತಾ ಇದೆ ಇಂಥ ವ್ಯವಸ್ಥೆ ನಮಗೆ ಬೇಕಾ ಇಂಥ ರಾಷ್ಟ್ರ ನಮಗೆ ಬೇಕಾ ಅಂತ ಹೇಳಿದ್ರೆ ರಾಜೀವ್ ಗಾಂಧಿಯವರ ನಿದರ್ಶನವನ್ನೇ ಇಟ್ಟುಕೊಂಡು ಈಗ DBT ತಂದ್ವಿ ಆಮೇಲೆ ಡಿಜಿಟಲ್ ಇಂಡಿಯಾ ಮಾಡಿದ್ವಿ ಸ್ಮಾರ್ಟ್ ಇಂಡಿಯಾ ಮಾಡಿದ್ವಿ ಆಮೇಲೆ ಮೇಡಮ್ ಮುದ್ರಾ ಯೋಜನೆ ತಂದ್ವಿ ಸ್ತ್ರೀ ಶಕ್ತಿಗಳು ಇದು ಕೊಟ್ಟಿವಿ ಆಮೇಲೆ ಉಜ್ವಲ ಯೋಜನೆ ತಂದ್ವಿ ಮೇಡಮ್ ದೇಶದಲ್ಲಿ ರಾತ್ರಿ ಎಲ್ಲರನ್ನು ಬೆಳ್ಳಗೆ ಮಾಡೋಕ್ಕಾಗಲ್ಲ ಅದು ತೆನಾಲಿ ರಾಮಕೃಷ್ಣನ ಕೈಯಲ್ಲಿ ಇತ್ತು ಆಗ ನಾವು ದೇಶವನ್ನ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಆಮೇಲೆ ಇವತ್ತು ಉತ್ತರ ಪ್ರದೇಶ ತಗೊಳ್ಳಿ ಕಾಶ್ಮೀರ ತಗೊಳ್ಳಿ ಕನ್ಯಾಕುಮಾರಿ ತಗೊಳ್ಳಿ ಕರ್ನಾಟಕ ತಗೊಳ್ಳಿ ಮೂಲಭೂತ ಸೌಕರ್ಯ ಜಲಜೀವನ್ ಮಿಷನ್ ತಗೊಳ್ಳಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ತಗೊಳ್ಳಿ ಆಮೇಲೆ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಮ್ದು ಸಮಗ್ರ ಚಿಂತನೆಯಲ್ಲಿ ತೊಡಗಿಸಿಕೊಂಡಂತ ಒಂದು ಉತ್ತಮವಾದಂತ ವ್ಯವಸ್ಥೆಯ ನಾಯಕ ನರೇಂದ್ರ ಮೋದಿ ದೇವೇಶ್ ಅವರೇ ನಮ್ಮ ಮಿತ್ರರು ದಿವೇಶ್ ಅವರೇ ಬಿಜೆಪಿಗೆ ಅವರ ಎಲ್ಲಾ ಏನು ಅಜೆಂಡಾದಲ್ಲಿ ಇರ್ತಕ್ಕಂಥ ಅವರ ಬೆತ್ತಳಿಕೆಯಲ್ಲಿ ಇರ್ತಕ್ಕಂಥ ಬಾಣಗಳೆಲ್ಲ ಹೋದಾಗ ಏನ್ ಮಾಡ್ತಾರೆ ಈ ಹೊಸ ವಿಚಾರಗಳನ್ನ ತೆಗೆದುಕೊಂಡು ದೊಡ್ಡದಾಗಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ನಾನು ಇವ್ರಿಗೆ ಹೇಳ್ತೇನೆ ಏನು ಒಂದು ಹೇಳಿದ್ರೆ ಒಂದು ಕಾಲದಲ್ಲಿ ಮೋದಿ ಡೆವಲಪ್ಮೆಂಟ್ ಮೋದಿ ಗುಜರಾತ್ ಮಾಡೆಲ್ ಮೋದಿ ಮಾಡೆಲ್ ನೀವು 2 ಚುನಾವಣೆಗಳಿಂದ ಯಾವ್ದಾದ್ರು ಮೋದಿ ಮಾಡಲು ಗುಜರಾತ್ ಮಾಡಲು ಅಂತ ಪ್ರಶ್ನೆ ಮಾಡ್ತಿದ್ದೆ ಹೇಳ್ತಿದ್ದೀರಾ ನೀವು. ಅಂದ್ರೆ ನೀವು ಯಾಕೆ ಎತ್ತುತ್ತಾ ಇಲ್ಲ ಅಂದ್ರೆ ನಿಮ್ಮ ಮಾಡೆಲ್ ಫೇಲ್ ಆಗಿದೆ, ಫೇಕ್ ಮಾಡೆಲ್ ಅಂತ ಹೇಳಿ ಅದನ್ನ ರಾಜ್ಯ ಜನ ಎಲ್ಲೂ ಬರಲಿಲ್ಲವೇ? ಒಂದು ನಿಮಿಷ, ರಾಷ್ಟ್ರದಲ್ಲಿ ಎಲ್ಲೂ ಬರಲಿಲ್ಲವೇ? ಸೋ ಹಾಗಾಗಿ ಎಲ್ಲ ಕಡೆ ಗೆದ್ದಿದ್ದೀವಿ ರೀ. ಸೋ ಬಿಜೆಪಿಗೆ ಯಾವ ವೋಟ್ ಹಾಕಬೇಕು ಅಂತಂದ್ರೆ 40% ಕಮಿಷನ್ ಸರ್ಕಾರಕ್ಕೆ ವೋಟ್ ಹಾಕಬೇಕು. ಪಿಎಸ್ಎ ಹಗರಣದ ಪಿಎಸ್ಎ ಹಗರಣ ಎಲ್ಲ ನೇಮಕಾತಿ ಹಗರಣದ 3 ಲಕ್ಷ ಯುವಕರ ಭವಿಷ್ಯವನ್ನ ಹಾಳು ಮಾಡಿದಂತ ಬಿಜೆಪಿ ಅವರಿಗೆ ವೋಟ್ ಹಾಕಬೇಕು. ಅದೇ ರೀತಿ ಗ್ಯಾಸ್ ಸಿಲಿಂಡರ್ 430 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ ಅನ್ನ 1200 ರೂಪಾಯಿ ಮಾಡಿದಂತ ಬಿಜೆಪಿಗೆ ವೋಟ್ ಹಾಕಬೇಕು. ಕರ್ನಾಟಕದ ಬೆಲೆ ಎಣ್ಣೆ ಬೆಲೆಯನ್ನ 40-40 ರೂಪಾಯಿ ಇದ್ದನ್ನ 70 ರೂಪಾಯಿ, ಬೇಳೆ ಬೆಲೆಯನ್ನ 80 ರೂಪಾಯಿ 180 ರೂಪಾಯಿ ಮಾಡಿದಂತ ಬೆಲೆ ಏರಿಕೆಗೆ ಬಿಜೆಪಿಗೆ ವೋಟ್ ಹಾಕಬೇಕು. ಸೊ ಹಾಗಾಗಿ ಇವತ್ತು ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಬಿಜೆಪಿ. ಹೊಸ ಸಂವಿಧಾನವನ್ನ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಬರೆದಿರ್ತಕ್ಕಂಥ ಬಿಜೆಪಿ ಇವತ್ತು ವೋಟ್ ಕೇಳ್ತಾ ಇದೆ. ಪ್ರಶಾಂತ್ ಅವರ ಫೈನಲ್ ಸ್ಟೇಟ್ಮೆಂಟ್ ತುಂಬಾ ಶಾರ್ಟ್ ಆಗಿ ಹೇಳಿ. ಹಾ ಮೇಡಮ್, ಇವಾಗ ಎಲ್ಲ ಹಿರಿಯ ನಾಯಕರು ಯಾರ್ಯಾರಿದ್ದಾರೆ ಎಲ್ಲ ಪಕ್ಷಕ್ಕೆ ನಿಮ್ಮ ಅಭಿವೃದ್ಧಿಯ ಕಾರ್ಯಕ್ರಮದ ಬಗ್ಗೆ ಮಾತಾಡಿ, ನೀವೇನ್ ಮಾಡಿದ್ರಿ, ನಂತರ ಮುಂದೆ ಮಾಡುವಂತಹ ಪ್ರಣಾಳಿಕೆಗಳ ಬಗ್ಗೆ ಮಾತಾಡಿ, ಜನರ ಮುಂದೆ ಹೋಗಿ. ಈ ರೀತಿ ಕೆಸರು ಎರಚಿ ಮಾತಾಡೋದು ಎಲ್ಲ ನಿಮ್ಗೆ ಯಾರಿಗೂ ಶೋಭೆ ತರೋದಿಲ್ಲ ಅಂತ ಹೇಳಿ ಈ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಒಂದ್ ಹೇಳ್ಬಿಟ್ಟು ಮುಗಿಸ್ತೀನಿ. ನಮ್ಮ ಗಣೇಶ್ ಸರ್ ಅವ್ರು ಹೇಳಿದ್ರು ರಾಷ್ಟ್ರೀಯ ಪರಿಕಲ್ಪನೆ ಆಮ ಆದ್ಮಿ ಪಕ್ಷಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನಮ್ಗೆ ಬಂದು 10 ವರ್ಷ ಆಯ್ತು, 10 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದೀವಿ ಅಂತ ಇಡೀ ದೇಶದ ರಾಜ್ಯಗಳು ನೋಡ್ತಾ ಇದ್ದಾರೆ. ನಮ್ಮ ದೆಹಲಿಗೆ ಬಂದ್ಬಿಟ್ಟು ಸ್ಕೂಲ್ಗಳು ಯಾವ ರೀತಿ ಮಾಡಿದ್ವಿ ಸರ್ಕಾರ ಸ್ಕೂಲ್ ಬಿಡಿ, ಒಂದ್ ನಿಮಿಷ ಬಿಡಿ, ನನಗೆ ಹೇಳೋದಕ್ಕೆ ಬಿಡಿ, ನೀವು ನನಗೆ ಹೇಳೋದಕ್ಕೆ ಬಿಡಿ, ನನಗೆ ಒಪಿನಿಯನ್ ಹೇಳೋದಕ್ಕೆ ಬಿಡಿ, ನೀವು ಅವಲೇ ಮಾತಾಡಬೇಡಿ, ನನಗೆ ಹೇಳೋದಕ್ಕೆ ಬಿಡಿ. ನೀವು ಸ್ಕೂಲ್ಗಳು ಯಾವ ರೀತಿ ಮಾಡಿದ್ವಿ, ಸರ್ಕಾರಿ ಶಾಲೆಗಳು ಅಂತ ನೋಡ್ತಾ ಇದೀವಿ. ಇವತ್ತಿನ 5124 ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ ಇವರು. 9667 ಸರ್ಕಾರಿ ಕೊಠಡಿಗಳು ನಾವು ಜೀರ್ಣೋದ್ಧಾರ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆಮೇಲೆ ಸಂಸದರು ಇವ್ರು ಹೇಳ್ತಾರೆ, ಶಾಸಕರು ಹೇಳ್ತಾರೆ ವಿಧಾನಸೌಧದಲ್ಲಿ ಒಬ್ಬೊಬ್ರು 3 ಶಾಲೆಯನ್ನು ದತ್ತು ತಗೊಂತೀವಿ ಸರ್ಕಾರಿ ಶಾಲೆ ಅಂತ ಹೇಳ್ತೀವಿ. ಎಲ್ಲಿ ಮಾಡಿದಿರಿ ನೀವು ಸರ್ಕಾರಿ ಶಾಲೆ? ಏನ್ರಿ ಮಾಡಿದಿರಾ? ಅಭಿವೃದ್ಧಿ ಇಟ್ಕೊಂಡು ಮತ ಕೇಳ್ರಿ. ನಮ್ಮ ಆಮ್ ಆದ್ಮಿ ಪಕ್ಷ ಪಂಜಾಬಲ್ಲಿ ನೋಡಿ ನೀವು ಅಭಿವೃದ್ಧಿ ಏನ್ ಮಾಡ್ತೀವಿ ಅಂತ ನೋಡಿ, ನೀವು ನಮ್ಮ ಪರಿಕಲ್ಪನೆ ನೋಡಿ, ನೀವು ಏನ್ ಪರಿಕಲ್ಪನೆ ಇಟ್ಕೊಂಡಿದ್ದೀರಾ? ನೀವು ಕಾಂಗ್ರೆಸ್ ಇಟ್ಕೊಂಡಿಲ್ಲ, ಬಿಜೆಪಿ ಇಟ್ಕೊಂಡಿಲ್ಲ, ಎರಡು ರಾಷ್ಟ್ರೀಯ ಪಕ್ಷಗಳು ಇಟ್ಕೊಂಡಿಲ್ಲ. ಇವರು ಬಿಜೆಪಿ ಅವರು ಗುಜರಾತ್ ಮಾಡಲ್ ಮಾಡ್ತಾರೆ, ಗುಜರಾತ್ ಮಾಡಲ್ ಬಗ್ಗೆ ಮಾತಾಡಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇಲ್ಲ, ರಾಜ್ಯದ ಬಗ್ಗೆ ಕರ್ನಾಟಕದ ಶಾಂತಿಯ ಸರ್ವ ಜನಾಂಗದ ಶಾಂತಿಯ ಮನೆಗೆ ಹೋಗಿ ವಾಪಸ್ ತಗೊಂಡಿದ್ದಾರೆ. ರೌಡಿಗಳನ್ನು ಉಪಯೋಗಿಸಿಕೊಂಡು ಹೋಗ್ತಾ ಇದ್ದಾರೆ. ರೌಡಿಗಳ ಪಕ್ಷ, ರೌಡಿಗಳ ಮೋರ್ಚಾವನ್ನು ಆರಂಭಿಸಿದ ಬಿಜೆಪಿ ಖಂಡಿತವಾಗಿ ಚುನಾವಣೆ ಗೆಲ್ಲೋದಿಲ್ಲ. ಒಟ್ಟಾರೆ ಎಎಪಿ ವಕ್ತಾರರು ಬಂದಿದ್ರು, ಬಿಜೆಪಿ ವಕ್ತಾರರು ಬಂದಿದ್ರು, ಕಾಂಗ್ರೆಸ್ ವಕ್ತಾರರು ಬಂದಿದ್ರು, ಜೆಡಿಎಸ್ ವಕ್ತಾರರನ್ನ ಹೊರಗಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಈ ಮೂರು ವಕ್ತಾರರು ಅವರ ಪಾತ್ರವನ್ನ ತುಂಬಾ ಚೆನ್ನಾಗಿ ತಮ್ಮ ಮಾತಿನ ಮೂಲಕ, ಹೇಳಿಕೆಯ ಮೂಲಕ ಇವತ್ತಿನ ಡಿಸ್ಕಷನ್ ಅಲ್ಲಿ ಸಾಬೀತುಪಡಿಸಿದ್ದಾರೆ. ಅವರವರ ಪಕ್ಷವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೀಂಗ್ JDS ವಕ್ತಾರರಾಗಿ ಪ್ರಶಾಂತಿ ಅವರು ಒಬ್ಬ ಹೆಣ್ಣಾಗಿ, ಒಬ್ಬ JDS ವಕ್ತಾರರಾಗಿ ಹೇಳಿಕೆಗಳನ್ನು ಗಮನಿಸಿ ನಿಮ್ಮ ನಡೆ ಹೇಗಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಜೀ ಕನ್ನಡ ನ್ಯೂಸ್ನಲ್ಲಿ ನಾವು ಒಂದು ಸಂದೇಶ ಕೊಡಬೇಕಲ್ಲ, ಅದನ್ನು ಇವಾಗ ಹೇಳ್ತೀನಿ. ಸ್ನೇಹಿತರೆ, ಒಂದು ಬೆರಳನ್ನು ನಾವು ಹಿಂಗೆ ತೋರಿಸಿದ್ರೆ 3 ಬೆರಳು ಹಿಂಗೆ ತೋರಿಸುತ್ತೆ. ನೀವು ಇನ್ನೊಬ್ಬರ ವ್ಯಕ್ತಿತ್ವವನ್ನು ವಧೆ ಮಾಡೋಕ್ಕೆ ಹೋದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಇವತ್ತು ಚುನಾವಣೆ ಇದೆ, ಮೈಕ್ ಇದೆ, 108 ಮಾತಾಡ್ತೀರಿ. ಆದರೆ ಮಾತಾಡೋದಕ್ಕೆ ಅಂತ 108 ವಿಷಯಗಳಿದ್ದಾವೆ. ಅಭಿವೃದ್ಧಿ ಇದೆಯಾ, ಆಡಳಿತ ಪಕ್ಷದ ಏನಾದರೂ ತೊಂದರೆ ಇದೆಯಾ, ಅದನ್ನು ಇಟ್ಕೊಂಡು, ವ್ಯತ್ಯಾಸಗಳನ್ನು ಇಟ್ಕೊಂಡು ಮಾತಾಡೋದಾದರೆ ದಯವಿಟ್ಟು ಮಾತಾಡ್ಬೋದು. ಮುಂದೆ ಈ ರೀತಿ ಅಭಿವೃದ್ಧಿ ಮಾಡ್ತೀವಿ, ಇಷ್ಟು ಅಭಿವೃದ್ಧಿ ಮಾಡಿದ್ವಿ, ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊತಿರೋ ಖಂಡಿತವಾಗ್ಲೂ ಮೈಕ್ ಹಿಡ್ಕೊಂಡಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಮತ ಕೇಳಿ. ಅದನ್ನು ಬಿಟ್ಟು ಇನ್ನೊಬ್ಬರನ್ನು ವಧೆ ಮಾಡಿ, ಇನ್ನೊಬ್ಬರ ವ್ಯಕ್ತಿತ್ವವನ್ನು ಅಳಿಸುವಂಥ ಯಾವ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ, ಮೇ 10 ಇದೆಯಲ್ಲ ಅದು ನಿಮ್ಮ ದಿನ. ಮತದಾರ ಪ್ರಭುವಿನ ದಿನ ಆ ದಿನ ಸ್ವಲ್ಪ ಪ್ರಜ್ಞಾವತಿಕೆಯಿಂದ ಮತವನ್ನು ಒತ್ತಿದ್ರೆ ಖಂಡಿತವಾಗ್ಲೂ ಅಭಿವೃದ್ಧಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.